ಇವತ್ತು ನಿಜಕ್ಕೂ ಸಮರ್ಪಕವಾದ ಅಭ್ಯರ್ಥಿಯನ್ನ ಸಮರ್ಪಕವಾದ ರೀತಿಯಲ್ಲಿ ಚುನಾವಣೆ ಎದುರಿಸುವಂತ ಅಭ್ಯರ್ಥಿ ಮಾಡಿದ್ರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮಂಡ್ಯ ಕ್ಷೇತ್ರ ಸುಲಭವಾಗ್ತಿತ್ತು. ಸಮರ್ಪಕವಾದ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ್ರೆ ಸಮರ್ಪಕವಾಗಿ ಚುನಾವಣೆ ಆಗಬೇಕು. ನಮ್ಮ ಪಾಪ್ಯುಲಾರಿಟಿ, ನಮ್ಮ ವಿಶ್ವಾಸ, ನಮ್ಮ ಸಂಘಟನೆ, ಅದ್ರ ಜೊತೆಗೆ ಇವತ್ತು ಹಣಬರನು ಬಹಳ ಬಹುಮುಖ್ಯವಾದದ್ದು. ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟ ತಂದೆ ಅಂದ್ರೆ ಜಯರಾಮಣ್ಣ, ವೇದಿಕೆ ಕೊಟ್ಟ ಅಣ್ಣ ಅಂದ್ರೆ ಅಂಬರೀಷಣ್ಣ. ಅದು ನನ್ನ ಸಾಯಿವರೆಗೂ ಮರೆಯುವಂಗೆ ಇಲ್ಲ. ಅದನ್ನ ನಾನು ಬೆಳಿಗ್ಗೆ ಎದ್ದು ಆ ಎರಡು ಸಂಸಾರಗಳನ್ನ ಒಂದು ಟೈಮ್ ಅಂತ ಅನ್ಕೊಳ್ತೀನಿ. ಇವೆಲ್ಲವನ್ನು ಕ್ರೋಢೀಕರಿಸ್ಕೊಂಡು ಮಾಡುವಂತ ಅಭ್ಯರ್ಥಿನ ನಮ್ಮ 1999 ಇದ್ರಿದ್ದಾರೆ. ಬಹಳ ಹಿರಿಯ ಮುಖಂಡರು, ನಿಮಗೆ ಆಗುಹೋಗುಗಳ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಎಲ್ಲ ಅರಿವಿದೆ, ಏನು ಮಾಡಬೇಕು ಏನು ಮಾಡಬಾರ್ದು. ಆ ನಿಟ್ಟಿನಲ್ಲಿ ನಿಮಗೆ ಕಾನ್ಫಿಡೆಂಟ್ ಇದೆಯಾ, ಆತ್ಮವಿಶ್ವಾಸ ಇದೆಯಾ? ನಮಗೆ ಇಲ್ಲ, ಈಗ ಬರೀ ಚುನಾ ನಮಗೇನೆ ಟಿಕೆಟ್ನ ನೂರು ಯಾರೇ ಅಭ್ಯರ್ಥಿ ಮಾಡಲು ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ. ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ, ಬಟ್ ನಾನು ಹೇಳ್ತಾ ಇರೋದು ಸೂಕ್ತ ಅಭ್ಯರ್ಥಿನೂ ನಾವು ಆಯ್ಕೆ ಮಾಡಬೇಕು. ವರಿಷ್ಠರು ಮಾಡ್ತಾರೆ ಖಂಡಿತ. ನಿಮ್ಮ ಆತ್ಮವಿಶ್ವಾಸ ಏನು? ನನಗೆ ನಾನು ಬಯಸಿದ್ದೇನೆ, ನನಗೆ ಅವಕಾಶ ಕೊಟ್ಟು ಚುನಾವಣೆ ವ್ಯವಸ್ಥೆ ಇಲ್ಲಾಂದ್ರೂ ಎಸ್. ಎಲ್ರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ. ಪೊಲಿಟಿಕಲ್ ಟಾಕ್ ಶೋ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ನಾವು ರಾಜಕೀಯ ಮಾತುಕತೆ ಒಂದು ವಿಶೇಷ ಕಾರ್ಯಕ್ರಮ ಸ್ಟಾರ್ ಮಂಡ್ಯ ವಾಹಿನಿಯಲ್ಲಿ ಒಂದು ಪ್ರಸಾರ ಆಗುವಂಥ ವಿಶೇಷ ಕಾರ್ಯಕ್ರಮದಲ್ಲಿದ್ದೀವಿ. ನಮ್ಮ ಜೊತೆಯಲ್ಲಿ ಇದ್ದಾರೆ ಆಸ್ಪೈರಿಂಗ್ ಕ್ಯಾಂಡಿಡೇಟ್ ಆದಂಥ ಮಂಡ್ಯ ಕಾಂಗ್ರೆಸ್ ಅಸೆಂಬ್ಲಿ ಫ್ರಮ್ ಮಂಡ್ಯ. ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಮಂಡ್ಯ ಕೆರಗೋಡು ವಿಧಾನ ಕ್ಷೇತ್ರದಲ್ಲಿದ್ದಾಗ ಒಂದು ಬಾರಿ ಇವರು 2004 ಎಲೆಕ್ಟ್ ಆಗಿದ್ದರು, ಮತ್ತು 1999 ಪರಾಜಿತರಾಗಿ ನಂತರ 2004 ಇವರು MLA ಆಗಿದ್ದರು. ನಂತರ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ 2007 and 2008 ಎಂಟನೇ ಯಶ್ವಿನಲ್ಲಿ ಪರಾಜಿತ, ಕೆಲವೇ ಅಂತರ ಮತಗಳ ಅಂತರಗಳಿಂದ ಪರಾಜಿತಗೊಂಡಿದ್ದರು. ನಂತರ ಕಾಂಗ್ರೆಸ್ನ ಹಿರಿಯ ಮುತರ್ಜಿಗಳಾಗಿ, ಹಿರಿಯ ಮುಖಂಡರಾಗಿ ಸುಮಾರು 1999 ಇಸ್ವಿಯಿಂದಲೂ ಕೂಡ, ವರ್ಷಗಳಿಂದಲೂ ಕೂಡ ಇವರು ಪಕ್ಷದಲ್ಲಿ ಒಂದು ನಿರಂತರವಾದ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ನಿರಂತರವಾದ ಪಕ್ಷ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಆ ಸಂದರ್ಭದಲ್ಲಿ ಇವರೇ ಹೇಳಿದಾಗೆ ರೆಬಲ್ ಸ್ಟಾರ್ ಅಂಬರೀಶ್ರವರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿದ್ದಾಗ, ಸದಸ್ಯರಾಗಿದ್ದಾಗ ಇವ್ರನ್ನ ಅವರ ಒಂದು ಸ್ನೇಹ ವಿಶ್ವಾಸ ಒಂದು ದೊಡ್ಡ ಮಟ್ಟದಲ್ಲಿ ಇದ್ದಿದ್ದ ಕಾರಣ ಒಂದು ಪಾಲಿಟಿಕ್ಸ್ಗೇ ಕರ್ಕೊಂಬಂದರು ನೇರವಾಗಿ ಆ ಒಂದು ಸಂದರ್ಭದಲ್ಲಿ MLA ಎಲೆಕ್ಷನ್ಗೆ. ನಮ್ಮ ಜೊತೆಯಲ್ಲಿ HP ರಾಮು ಅವರು ಇದ್ದಾರೆ. ರಾಮು ಅವರಿಗೆ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ನಮಸ್ಕಾರ. ನಮಸ್ತೆ. ಎಸ್ ಸರ್, ಮೊದಲಿಗೆ ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ ನಿಮ್ಮ ಜೊತೆಯಲ್ಲಿ. 2023 ಚುನಾವಣೆ ನಾವು ವಸ್ತಿರಲಿದ್ದೇವೆ, ಇನ್ನು ಕೆಲವು ದಿನಗಳಲ್ಲಿ ಪಾಲಿಟಿಕ್ಸ್ ಎಲ್ಲ ಆರಂಭ ಆಗುತ್ತೆ. ಆ ನಿಟ್ಟಿನಲ್ಲಿ 2023 ಚುನಾವಣೆಯ ನಿಮ್ಮ ತಯಾರಿ ಹೇಗಿದೆ ಸರ್? ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಅರ್ಜಿ ಸಲ್ಲಿಸಿದ್ದೀರಿ. ಮಂಡ್ಯ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಪಕ್ಷಕ್ಕೆ ಸುಭದ್ರವಾದ ಕ್ಷೇತ್ರ, ಬಟ್ 2008 ಡಿಲಿಮಿಟೇಷನ್ ಆದ ನಂತರ ಬಹುಶಃ ಕೆರಗೋಡು ಕ್ಷೇತ್ರ ಏನು ಮಂಡ್ಯ ಗ್ರಾಮಾಂತರ ಭಾಗ ಇತ್ತು, ಇಬ್ಬಾಗ ಆಗಿ ಅರ್ಧ ಭಾಗ ಒಂದು ಸುಮಾರು ಒಂದು 65,000 ಮತಗಳು ಮೇಲ್ಕೋಟೆ ಕ್ಷೇತ್ರಕ್ಕೂ, ಸುಮಾರು ಒಂದು 78,000 ಮತ ಮಂಡ್ಯ ಕ್ಷೇತ್ರಕ್ಕೆ ವಿಭಜನೆಗೊಂಡವು. 2008 ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದಿಂದ ನಾಗೇಂದ್ರವರು ಸ್ಪರ್ಧೆಗೆ ಭಾಳ ಮುಂಚೂಣಿ ನಿಂತ್ಕೊಂಡು ಸಂಘಟನೆಯನ್ನು ಮಾಡಿ ನಮ್ಮ ಪಕ್ಷದ ಉರಿಯಾಳಾಗಿ ಇದ್ದರು. ಅವರ ಅಕಾಲಿಕ ಮರಣ 2007 ಡಿಸೆಂಬರ್ನಲ್ಲಿ ಅವರು ಭಾವನಪ್ಪಿದ್ರು. ಅದಾದ ನಂತರ ವಿತ್ತಿನ್ ದಟ್ ಒಂದು 4-5 ತಿಂಗಳಲ್ಲಿ ಚುನಾವಣೆ ಎದುರಿಸ್ಬೇಕಾಗಿ ಬಂತು. ಅವತ್ತಿನ ರಾಜಕೀಯ ಬದಲಾವಣೆಯಲ್ಲಿ ಅವರಿಗೆ ನನಗೆ ಕಾಂಗ್ರೆಸ್ ನಮ್ಮ ಪಕ್ಷ ಟಿಕೆಟ್ನ ಅವಕಾಶ ಮಾಡಿಕೊಡ್ತು. ಅವ್ರನ್ನ BJP ಹೇಳ್ಕೊಂಡೋಗಿ ಚುನಾವಣೆ ಸ್ಪರ್ಧೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ರು. ಆ ಸನ್ನಿವೇಶದಲ್ಲಿ ಎಲ್ಲೋ ಒಂದು ರೀತಿ ಒಂದು 100 ದಿನಗಳ ಅವಧಿಯಲ್ಲೇ ಚುನಾವಣೆ ಎದುರಿಸ್ಬೇಕಾದಂಥ ವಾತಾವರಣ ನಿರ್ಮಾಣ ಆದ್ದರಿಂದ, ಜೊತೆಗೆ ಅವ್ರದ್ದು ಅಕಾಲಿಕ ಮರಣ ಅಂದರೆ ಒಂದು ನಿಮಗೆ ಗೊತ್ತು ಅವರ ಅದು ಇನ್ನು ಅದಾದ ನಂತರ ಒಂದು 17-18 ದಿನಗಳ ಕಾಲ ಅವರು BM ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು. ಪ್ರತಿನಿತ್ಯ ನಿಮ್ಮ ಸ್ಥಳೀಯ ಮಾಧ್ಯಮಗಳು ಮಂಡ್ಯ ನಗರದಲ್ಲಿ ಎಲ್ಲವನ್ನ ಚೇತರಿಕೆ ಮತ್ತೆ ಅವರು ಬಿತ್ತರ ಮಾಡ್ತಾ ಇದ್ರು.
ಅದು ಎಲ್ಲೋ ಒಂದು ಕಡೆ ಆ ಮಂಡ್ಯ ಕ್ಷೇತ್ರದಲ್ಲಿ ಅವತ್ತು ಬಿ ಜೆ ಪಿ ಅಷ್ಟು ಗಣನೀಯವಾಗಿ ಮಂಡ್ಯ ನಗರ ಬಹುಶಃ ಹೆಚ್ಚಿನ ಅಂಶ ಅವರೇ ಮೊದಲನೇ ಸ್ಥಾನ. ಅಂತಹ ಸನ್ನಿವೇಶದಲ್ಲಿ ನಮ್ಮ ಪಕ್ಷದಿಂದ ಎಲ್ಲ ಒಂದು ಕಡೆ ಸಿಂಪತಿ ಓಟು ಕ್ರಿಯೇಟ್ ಆಗಿ ನನಗೆ 31,998 ಅಂದರೆ 2 ಕಡಿಮೆ 32,000 35,100 ಚಿಲ್ಲರೆ ಅವರಿಗೆ ಬಹುಶಃ 43,000 ಚಿಲ್ಲರೆ 44,000 ಹತ್ರ ಸೀರ ನನಗೆ ಇತ್ತು. ನಮ್ಮ ಪಕ್ಷದ ಮತಗಳು ವಿಭಜನೆಯಾಗಿ ನಾವು ವಿರೋಧ ಜನತಾದವರಿಗೆ ಒಂದು ಕೊಡುಗೆ ಕೊಟ್ಟಂತ ವಾತಾವರಣ ನಿರ್ಮಾಣ ಆಯಿತು ಅಂತ ಅನ್ಕೊಳ್ತೇನೆ. 13ರಲ್ಲಿ ನಮ್ಮ ನಾಯಕರಾದಂಥ ಅಂಬರೀಷ್ ಅವರು ಚುನಾವಣೆ ಗೆದ್ದಿದ್ರು ಬಹಳ ನಾಗಾಲೋಡ್ತಿಂದ. ಅದಾದ್ರೆ 2018 ಚುನಾವಣೆ ಕಾಂಗ್ರೆಸ್ ಪಕ್ಷ ಭದ್ರವಾಗಿದ್ರು ಪಾರ್ಟಿಸಿಪೇಟ್ ಮಾಡಲಿಲ್ಲ. ಅವ್ರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ನಾವೆಲ್ಲ ಎಲ್ಲೋ ಒಂದ್ ಕಡೆ ನಮ್ಗೆ ರಾಜಕೀಯವಾಗಿ ವೇದಿಕೆ ಕೊಟ್ಟು ಜನ್ಮ ಕೊಟ್ಟಂತವ್ರು ಅವರೇ ಸ್ಪರ್ಧೆ ಮಾಡ್ತಾರೆ ಅಂದ್ರೆ ನಾವು ಅರ್ಜಿ ಹಾಕಿ ಹೋಗಿಲ್ಲ. ಕೊನೆ ಗಳಿಗೆಯಲ್ಲಿ ಅವರು ಕೊನೆ ಗಳಿಗೆಯಲ್ಲಿ ಅರ್ಜಿ ಹಾಕ್ತಾನೆ ವಾಪಸ್ ನಾನು ಚುನಾವಣೆ ನಿಲ್ಲಲ್ಲ ಅಂದಾಗ ನಿರೀಕ್ಷಿತವಾಗಿ ಹಲವಾರು ಎಡತೋಡುಗಳನ್ನ ಕೊನೆ ಗಳಿಗೆ ನಮ್ಮ ಗಣಗ ರವಿಕುಮಾರ್ಗೆ ಪಕ್ಷ ಇದು ಮಾಡ್ತು. ನಾವು ಸಾಕಷ್ಟು ಹೋರಾಟ ಕೊಟ್ಟರು ಸಮರ್ಪಕವಾಗಿ ಚುನಾವಣೆ ಆಗಲಿಲ್ಲ ಅಂತ ಅನ್ಕೊಳ್ತೀನಿ. ಆ ಸನ್ನಿವೇಶದಲ್ಲಿ ಆದರೂ ನಾವಾದರೂ ಭಾಳ ನಿರೀಕ್ಷಿತ ಮಟ್ಟಿಗೆ 42,000 ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಕ್ರೋಡೀಕರಿಸಿದವು. ಇವತ್ತು ನಿಜಕ್ಕೂ ಸಮರ್ಪಕವಾದ ಅಭ್ಯರ್ಥಿಯನ್ನು ಸಮರ್ಪಕವಾದ ರೀತಿಯಲ್ಲಿ ಚುನಾವಣೆ ಎದುರಿಸುವಂತ ಅಭ್ಯರ್ಥಿ ಮಾಡಿದ್ರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮಂಡ್ಯ ಕ್ಷೇತ್ರ ಸುಲಭವಾಗ್ತಿತ್ತು. ಸಮರ್ಪಕವಾದ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ್ರೆ ಸಮರ್ಪಕವಾಗಿ ಚುನಾವಣೆ ಆಗಬೇಕು. ಈಗ ಸಮಯ ನಮ್ಮ ಪಾಪ್ಯುಲಾರಿಟಿ ನಮ್ಮ ವಿಶ್ವಾಸ ನಮ್ಮ ಸಂಘಟನೆ ಅದ್ರ ಜೊತೆಗೆ ಇವತ್ತು ಹಣಬರನು ಬಹಳ ಬಹುಮುಖ್ಯವಾದದ್ದು. ಇವೆಲ್ಲವನ್ನು ಕ್ರೋಢೀಕರಿಸಿಕೊಂಡು ಮಾಡುವಂತ ಅಭ್ಯರ್ಥಿನ ನಮ್ಮ 1999 ಇದ್ರಿ ಸರ್, ಬಹಳ ಹಿರಿಯ ಮುಖಂಡರು. ನಿಮಗೆ ಆಗು ಹೋಗುಗಳ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಎಲ್ಲ ಅರಿವಿದೆ, ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ. ಆ ನಿಟ್ಟಿನಲ್ಲಿ ನಿಮಗೆ ಕಾನ್ಫಿಡೆಂಟ್ ಇದೆಯಾ, ಆತ್ಮವಿಶ್ವಾಸ ಇದೆಯಾ ನಮಗೆ ಇಲ್ಲ ಈ ಬಾರಿ ನಮಗೇನೆ ಟಿಕೆಟ್ ನೂರಕ್ಕೆ 100 ಯಾರೇ ಅಭ್ಯರ್ಥಿ ಮಾಡಲು ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ. ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ, ಬಟ್ ನಾನು ಹೇಳ್ತಾ ಇರೋದು ಸೂಕ್ತ ಅಭ್ಯರ್ಥಿನೂ ನಾವು ಆಯ್ಕೆ ಮಾಡಬೇಕು. ನಾವು ವರಿಷ್ಠ ಮಾಡ್ತಾರೆ ಖಂಡಿತ. ಓಕೆ, ನಂಗೆ ನಂಬಿಕೆ ಇದೆ. ಓಕೆ, ಬಟ್ ನಿಮ್ಮ 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 ಆತ್ಮವಿಶ್ವಾಸ ಸರ್, ನೀವೇನೆ ನಿಮ್ಮ ನಿಮ್ಮ ಆತ್ಮವಿಶ್ವಾಸ ಏನು? ನನಗೆ ನಾನು ಬಯಸಿದ್ದೀನಿ, ನನಗೆ ಅವಕಾಶ ಕೊಟ್ಟರು ಚುನಾವಣೆ ಎದುರಿಸ್ತೀನಿ, ಇಲ್ಲಾದರೂ ಯಾರೇ ನಿಂತ್ಕೊಂಡ್ರು ಚುನಾವಣೆ ಮಾಡ್ತೀನಿ. ಪರಿಪಕ್ವಾಗಿ ಚುನಾವಣೆ ಮಾಡ್ತೀವಿ. ಆಮೇಲೆ ಜೊತೆಗೆ ಇದೇ ಜನತಾದಳ ನಮ್ಮ ಕೋಲಿಷನ್ ಗೌರ್ಮೆಂಟ್ ಆಯಿತು 2004 ಶಾಸಕನಾದೆ. ಆ ಸನ್ನಿವೇಶದಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಅವರು ಇದೇ ನಮ್ಮ ಈಗ ಅವತ್ತು ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಲೀಡ್ ಮಾಡ್ತಾರೆ ಅಂತ ನಮ್ಮ ನಾಯಕರಾದ ಚಲುವರಾಯ ಸ್ವಾಮಿ ಉಸ್ತುವಾರಿ ಮಂತ್ರಿಗಳಾಗಿದ್ದರು. ನಾನು ಕೆರಗೋಡು ಭಾಗದಲ್ಲಿ ಮಂಡ್ಯ ಗ್ರಾಮಾಂತರ ಭಾಗದ ಶಾಸಕನಾಗಿದ್ದೆ. ಅವತ್ತು ನಾನು 4 ವಿಧಾನಸಭಾ ಕ್ಷೇತ್ರಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ತಗೊಂಡು ಇರತಕ್ಕಂಥ 16ರಲ್ಲಿ ಸುಮಾರು ಬಹುತೇಕ 12 ಮಂದಿ ತಾಲೂಕು ಪಂಚಾಯತ್ ಕೆಲಸಕೊಂಡು ಅವರ ಅಧಿಕಾರದಲ್ಲಿದ್ದರೂ ಸಹ ಮಂಡ್ಯ ತಾಲೂಕು ಪಂಚಾಯತ್ನ ಕಾಂಗ್ರೆಸ್ ಪಕ್ಷದ ಪರವಾಗಿ ರಚನೆ ಮಾಡಿದ್ದೆ. ಇಡೀ ಜಿಲ್ಲೆಯಲ್ಲಿ ಏಕೈಕ ತಾಲೂಕು ಪಂಚಾಯತಿ ಮಂಡ್ಯ ತಾಲೂಕು ಪಂಚಾಯತಿ ಹೆಡ್ ಕ್ವಾರ್ಟರ್ನಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಹಿಡಿದಿತ್ತು. ಅಷ್ಟು ಭದ್ರವಾದಂಥ ಕ್ಷೇತ್ರ ಈ ಮಂಡ್ಯ ಕ್ಷೇತ್ರ ಕಾಂಗ್ರೆಸ್ ಪಕ್ಷ. 1999 ನೀವು ರಾಜಕೀಯ ಪ್ರವೇಶ ಮಾಡಿದ್ರಿ ಅನ್ನುವಂಥ ರಾಜಕೀಯ ಪ್ರವೇಶ 83ರಲ್ಲಿ ಕಾಲೇಜಿನಲ್ಲಿ ಮುಗಿದ ತಕ್ಷಣ ಕಾಲೇಜಿನಲ್ಲಿ ವಿದ್ಯಾಸಂಘದ ಕಾರ್ಯದರ್ಶಿಯಾಗಿ ಅಧ್ಯಕ್ಷರಾಗಿ ಜಿಲ್ಲಾ ವಿದ್ಯಾರ್ಥಿವೇದಿಕೆ ಅಧ್ಯಕ್ಷರಾಗಿ 83ರಲ್ಲಿ ನಮ್ಮ ಪೂಜ್ಯ ಜಯರಾಮಣ್ಣವರ ನೇತೃತ್ವದಲ್ಲಿ ಜನತಾ ಪಕ್ಷದ ನಮ್ಮ ಕೆರಗೋಡು ವಿಧಾನಸಭಾ ಕ್ಷೇತ್ರದ ಕಾರ್ಯದರ್ಶಿಯಾಗಿ ಪ್ರವೇಶ ಮಾಡಿದ್ರು. ಬಟ್ ಆದರೆ ನೀವು ಜಂಪ್ ಆಗಿದ್ದು 1999 ಜೆ ಡಿ ಎಸ್ ಪಕ್ಷವನ್ನು ಬಿಟ್ಟು ಈ ಕಾಂಗ್ರೆಸ್ ಪಕ್ಷಕ್ಕೆ ಪಾದಾರ್ಪಣೆ ಮಾಡಿದ್ರೆ ಸ್ಟಾರ್ಟಿಂಗಲ್ಲೇ ನಿಮ್ಗೆ ಎಂ ಎಲ್ ಎ ಟಿಕೆಟ್. ತಪ್ಪಿಸಿ ಅದು ಅವತ್ತು ಡೆಪ್ಯೂಟಿ ಅಪೋಸಿಟ್ ಲೀಡರು ಅದನ್ನು ತಪ್ಪಿಸಿ ನಮಗೆ ಅವಕಾಶ ಮಾಡಿಕೊಟ್ರು. ಓಕೆ, ಈ ಅದಕ್ಕೆ ಮೂಲ ಕಾರಣ ಅಂಬರೀಷ್ ಅವರು. ಅಂಬರೀಷ್ ಅವರು ಏ ಅವರು ಏನು ಇದೆಯಾ ಸರ್ ನಿಮ್ಮ, ಏಕೆಂದರೆ ಜೆ ಡಿ ಎಸ್ ಪಕ್ಷನ ಆ ಟೈಮಲ್ಲಿ ನೀವು ಅಲ್ಲೂ ಕೂಡ ಭಾಳ ತುಂಬ ಚೆನ್ನಾಗಿತ್ತು. ನಾನು 1999 ಚುನಾವಣೆಯಲ್ಲಿ ನಮ್ಮ ಶಿವಕುಮಾರ್ನವರು ಕೆರಗೋಡು ಕ್ಷೇತ್ರದ ಎಮ್ ಎಲ್ ಎ ಆಗಿದ್ದರು. ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಜಿಲ್ಲಾ ಪಂಚಾಯತಿ ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿದ್ದೆ. ಇದೇ ನಮ್ಮ ಮೇಲ್ಕೋಟೆ ಶಾಸಕರು ಅಗ್ರಿಕಲ್ಚರ್ ಕಮಿಟಿ ಚೇರ್ಮನ್ ಆಗಿದ್ದರು ನಮ್ಮ ಪುಟ್ಟರಾಜಣ್ಣವರು, ಮತ್ತು ನಮ್ಮ ಚಲರಾಜಸ್ವಾಮಿ ಅವರು ಉಪಾಧ್ಯಕ್ಷ ಆಗಿದ್ದರು. ನಾವೆಲ್ಲ ಒಟ್ಟಿಗೆ ಇದ್ದಂಥವ್ರು. ನಾನು ಅಲ್ಲಿ ಆಗಲೇ ಕೆರಗೋಡಿಗೆ ಆಸ್ಪಿರೆಂಟ್ ಆಗಿದ್ದೆ. ನನಗೆ ಕೊನೆಯ ಸನ್ನಿವೇಶದಲ್ಲಿ ಟಿಕೆಟ್ ಸಿಗುವಂಥ ಅವಕಾಶ ನನಗೆ ಅನುಮಾನ ಕಾಣ್ತು. ಆ ಸನ್ನಿವೇಶದ ಅಂಬರೀಷ್ ನಾನು ಟಿಕೆಟ್ ಕೊಡಿಸ್ತೀನಿ ಬಾಯಲ್ಲಿ ನನ್ನ ಜೊತೆ ಬಾಯ ನೀನು ಅಂತ ಕರ್ಕೊಂಡು ಹೋಗಿ ನಂಗೆ ಟಿಕೆಟ್ ಕೊಡಿಸಿದ್ರು. ಡಬಲ್ ಟಿಕೆಟ್ ಕೊಡಿಸಿದ್ರು, ಕಾಂಗ್ರೆಸ್ ಟಿಕೆಟ್ ಕೊಡಿಸಿದ್ರು. ಅದಕ್ಕೋಸ್ಕರ ನೀವು ಜೆ ಡಿ ಎಸ್ ಬಿಟ್ಟು ಅವರು ಅಂಬರೀಷ್ ವಿಶ್ವಾಸಕ್ಕೋಸ್ಕರ ಬಂದಿದ್ದ. ವಿ ಆರ್ ಸ್ಟ್ರಗ್ಲರ್. ನಾವು ಹೋರಾಟದ ಮುಂಚೆ ಕಾಲೇಜಿನ ದಿನಗಳಿಂದ ವಿದ್ಯಾರ್ಥಿಗಿಂತ ನಾವು ಹೋರಾಟ ಮಾಡಿ ಮೇಲೆ ಬಂದವರು. ನಮಗೇನು ಇತಿಹಾಸ ಏನು ಅಂದರೆ ನಮ್ಮ ಅಪ್ಪ ನಮ್ಮ ಅಮ್ಮದಿರು
ವ್ಯವಸಾಯ ಮಾಡ್ಕೊಂಡು ಗ್ರಾಮೀಣ ಪ್ರವೇಶದಂಥವ್ರು. ನಮಗೆ ಇತಿಹಾಸ ನಮ್ಮ ತಾರಕ ಅಥವಾ ಮಾಜಿ ಚೇರ್ಮನ್ ಮಕ್ಕಳು ಅನ್ನೋ ಇತಿಹಾಸನೂ ಏನಿಲ್ಲ. ನಾವು ನಮ್ಮದೇ ಆದ ಇದ್ರ ಮೇಲೆ ನಾವು ಸ್ಟ್ರಗಲ್ ಮಾಡಿ ಮೇಲೆ ಬಂದಂಥವ್ರು ಪ್ರತಿಯೊಬ್ಬರು ಆಶಾವಾದಿಗಳು. ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾದ ಶಾಸಕನಾಗಬೇಕು ಅನ್ನೋ ಅಭಿಲಾಷೆ ಇಟ್ಕೊಂಡಿದ್ದೆ. ಆ ನಿಟ್ಟಿನಲ್ಲಿ ಆ ಕ್ಷೇತ್ರ ವ್ಯಾಪ್ತಿ ಪ್ರತಿ ಗ್ರಾಮಗಳನ್ನು ಅಷ್ಟರೊಳಗೆ ಎಲ್ಲವನ್ನು ಕ್ರೋಢೀಕರಿಸಿ ಸಂಘಟನೆ ಪೂರ್ವಕವಾಗಿ ಕೆಲಸ ಮಾಡಿದ್ದೆ. ಅದೊಂದು ಕುರುಕ್ಷೇತ್ರ ಅಭಿಮಾನಿ ಹೋರಾಟ ಇದ್ದಂಗಿತ್ತು. 99 ಚುನಾವಣೆ ಸಾಕಷ್ಟು ಇಡೀ ಕ್ಷೇತ್ರದ ಎಲ್ಲ ಬಲಿಷ್ಠ ಸಂಸಾರಗಳು ಎಲ್ಲ ಬಲಿಷ್ಠರು ವಿರೋಧವಾಗಿದ್ದು ಏಕಾಂಗಿ ಹೋರಾಟವಾಗಿ ಸ್ವತಃ ನನ್ನ ಚಿಕ್ಕಪ್ಪ ಕಾಂಟ್ರಾಕ್ಟ್ ಸಿಂಗ್ ಹೊರಟರು. ಅವರೇ ಪ್ರಬಲವಾದ ಪಕ್ಕ ಚೌಡಪ್ಪನವ್ರಿಗೆ ಇದು ಅಷ್ಟೆಲ್ಲ ಹೋರಾಟದ ನಡುವೆ ನನಗೊಂದು ಆತ್ಮಸಂತೋಷ ಏನಾಯಿತು ಅಂದರೆ ಪೂಜ್ಯ ಶಂಕರಗೌಡರು 5600 ಚೀಲದಲ್ಲಿ ಶಂಕರಗೌಡರು ಚೌಡರ ಮೇಲೆ ಸೋತರು. ಪೂಜ್ಯ ಬೊಮ್ಮೇಗೌಡರ ಮಗ ನಮ್ಮ ಶಿವಕುಮಾರ್ನವರು 4000 ಮತಗಳಿಂದ ಸೋತರು. ನಾನು ಚುನಾವಣೆ ಗೆಲುವಿನ ಅಂತರಕ್ಕೆ ಹೋಗಿ ಕೊನೆಯ ಗಳಿಗೆಯಲ್ಲಿ ಸೋಲನಪ್ಪೇಕಾಗುತ್ತೆ. 1536 ಮಾರ್ಜಿನ್ 518 ನೋಡಿ ಅಲ್ಲಿ ಅಲ್ಲಿ ಎಷ್ಟು ಇದಾಯ್ತದ ಬರೀ ಕೆಲವೇ ಕೆಲವು ಮಂತ್ರಗಳು. ನನಗೆ 5600 ಚಿಲ್ಲ ನಮ್ಮ ಮೆಜಾರಿಟಿ ಇದೆ ಆ್ಯಕ್ಚುಲಿ ಥರ್ಡ್ ರೌಂಡ್. ನನಗೆ ಕೆಲವರು ಹೇಳಿದ್ರು ಕೌಂಟಿಂಗ್ ಹಾಲ್ನಲ್ಲಿ ಇಲ್ಲ ಇಲ್ಲ ಎನೇ ಬಡಿ ರಿಸಲ್ಟ್ ವಿತಿನ್ 1000 ಅಂದೆ ಕೆಲವು ಸ್ನೇಹಿತರಿಗೆ. ಕಾರಣ ಆದರೂ ಇಷ್ಟೇ, ಅವಾಗೇನು ಎಲ್ಲ ಸುರಿದ್ಬಿಟ್ಟು ಕೌಂಟಿಂಗ್ ಮಾಡ್ತಾಯಿದ್ರು. ನಮ್ಮ ಕೆರೆಗೋಡು ವಿಧಾನಸಭಾ ಕ್ಷೇತ್ರ ಬೂತು ನಮ್ಮ ಬೆನ್ನಟ್ಟಿ ಉಳ್ಳಳ್ಳಿ ನಾಲ್ಕನಹಳ್ಳಿ ಅಂಕ್ಷಾಪಂದ್ರಿಂದ ಸ್ಟಾರ್ಟ್ ಆಗುತ್ತೆ. ಕೊನೆಯ ಬೂತು ನಮ್ಮ ಒಳಲು ಬಿ ಓಸಳ್ಳಿ ಬೂತು ಲಾಸ್ಟ್ ಬೂತು. ಬೆನ್ನಟ್ಟಿ ಬೂತು ಸ್ಟಾರ್ಟಿಂಗ್ ಬೂತು. ಸುರಿಯುವಂಥ ಸನ್ನಿವೇಶದಲ್ಲಿ ಬೆನ್ನಟ್ಟಿ ಶುರು ಮಾಡ್ತಾರಲ್ಲ ಬಸರಾಳ ಫಸ್ಟ್ ಸರ್ಕಲ್ ಮತ್ತು ಬಸರಾಳ ಹೋಳಿ ಮತ್ತು ಇದು ಬೇಜ ಸರ್ಕಲ್ ಅದೆಲ್ಲ ಕೆಳಗಡೆ ಇರ್ತಿತ್ತು. ಇನ್ನು ಮೇಲ್ಭಾಗದಲ್ಲಿ ಏನಪ್ಪ ಅಂದ್ರೆ ಈ ಕೆರೆಗೋಡು ಭಾಗ, ಈ ನೀರಾವರಿ ಭಾಗ, ಶಿವಳ್ಳಿ ಭಾಗ. ಯಾವಾಗ ಮುಂಚೂಣಿಲಿದ್ರಿ ನೀವು? 5600 ಇಡಿದ್ದೆ. ಎಲ್ಲರೂ ಎಲ್ಲರೂ ಏನಪ್ಪ ಅಂದ್ರೆ ಗೆದ್ದೆ ಆಗೋಯ್ತು ಅನ್ನೋ ಟೈಪಲ್ಲಿ ನನಗೆ ಆತಂಕ ಇತ್ತು. ನನ್ನ ಸ್ಟ್ರಾಟಜಿ ಪ್ರಕಾರ 7000 ಇಡಬೇಕು ಅಂತ ನಾನು ಲೆಕ್ಕ ಹಾಕೊಂಡಿದ್ದೆ. ಅದನ್ನ ಮೇಲೆ ನನಗೆ ಎನಿಬಡಿ ರಿಸಲ್ಟ್ ವಿತಿನ್ 1000 ಅಂತ ಲೆಕ್ಕ ಹಾಕಿದೆ. ನಾನು ಹೇಳಿದೆ ಅವಾಗ ಆಕರ್ಷಣಕ್ಕೆ. ಸರ್, ಅವತ್ತಿನ ರಾಜಕಾರಣಕ್ಕೂ ಇವತ್ತಿನ ರಾಜಕಾರಣಕ್ಕೂ ಏನು ವ್ಯತ್ಯಾಸ? ಲಾಟ್ ಆಫ್ ಡಿಫ್ರೆಂಟ್. ಅವತ್ತು ನಾವೆಲ್ಲ ಜಿಲ್ಲಾ ಪಂಚಾಯತಿಗೆ ಕಾರ್ಯದಿಂದ ಬಂದು ಜಯರಾಮನ ಜೊತೆ ಹೋರಾಡ್ಕೊಂಡ್ಬಂದು ನಾವು ಒಡನಾಡಿಗೆ ಸಾರ್ವಜನಿಕ ಕ್ಷೇತ್ರಕ್ಕೆ ಹೋದಾಗ ಯಾಕೆಂದ್ರೆ ಆ ವಯಸ್ಸು ನಾವೆಲ್ಲ ಇದು ಮಾಡೋ ನಮ್ಮನ್ನು ಕರೆದು ಕರೆದಿವ್ರಿ, ಅವ್ರ ಗುಂಡಿ ಮುಚ್ಚು, ಅವ್ರ ರಸ್ತೆ ಮಾಡಿಸು, ಅವ್ರು ಇದು ಮಾಡಿಸು ಅಂತ ಹೇಳಿ ಜಿಲ್ಲಾ ಪಂಚಾಯತ್ಗೆ ಹೋದಾಗ. ಆಮೇಲೆ ಗ್ರಾಮೀಣ ಪ್ರದೇಶದಲ್ಲಿ ಹೋದಂಥ ಸನ್ನಿವೇಶದಲ್ಲಿ ಬೇಕೋ ಬೇಡವೋ ನಮ್ಮ ಸಾಲ, ನಮ್ಮ ಊರಿಗೆ ಸಾಲ ಬೇಕು, ನಮ್ಮ ಊರಿಗೆ ರಸ್ತೆ ಬೇಕು, ವಾಟರ್ ಟ್ಯಾಂಕ್ ಬೇಕು, ಅಂಗನವಾಡಿ ಬಿಲ್ಡಿಂಗ್ ಬೇಕು, ಮೂಲಭೂತ ಸಮಸ್ಯೆಗಳ ಬಗ್ಗೆ ಅವತ್ತಿನ ಸಮಾಜ, ಅವತ್ತಿನ ಯುವಕರು, ಅವತ್ತಿನ ಗ್ರಾಮಸ್ಥರು ಗಮನ ಸೆಳೀತಾ ಇದ್ರು. ಇವತ್ತು ಏನಾಗಿದೆ ಅಂದರೆ ನಾನು ನಾಟಕ ಆಡಬೇಕು, ಆರ್ಕೆಸ್ಟ್ರಾ ಮಾಡಬೇಕು, ಒಂದು ಮನೋರಂಜನೆ ಕಾರ್ಯಕ್ರಮ ಮಾಡಬೇಕು, ನಮ್ಮಲ್ಲಿ ಮದುವೆ ಮಾಡ್ತಾರೆ, ನಮ್ಮಲ್ಲಿ ಇದು ಮಾಡ್ತಾರೆ, ನನಗೆಲ್ಲ ಸ್ವಂತ ನನ್ನ ಸ್ವಂತ. ಯಾಕಂದರೆ ಸಮಾಜಕ್ಕೆ, ಸಮಾಜದ ಪೂರ್ವಕ ಮತ್ತು ಅಭಿವೃದ್ಧಿ ಕೆಲಸಗಳಿಗಿಂತ ಮುಖ್ಯವಾಗಿ ಸ್ವಂತದ ಬಯಸುವಂಥ ಮತ್ತಾರು ಇವತ್ತು ಸೃಷ್ಟಿಯಾಗೋಯ್ತಾರೆ. ಇದು ಭಾಳ ಎಲ್ಲೋ ಒಂದು ಕಡೆ ಆಘಾತಿಕಾರ ವಿಚಾರ ಅಂತ ಅನ್ಕೊಳ್ತೀನಿ. ಅಂಟ್ಲಿ ನಿಮಗೆ ನಾನು ಜನರಲ್ಲ ಕೇಳೋದಾದ್ರೆ ರಾಜಕೀಯ ಗುರು ಯಾರು? ನನಗೆ ರಾಜಕೀಯ ಗುರು ಎಸ್ ಟಿ ಜಯರಾಮ್ ಅವರು. ವೇದಿಕೆ ಕೊಟ್ಟು ತಂದೆ ಅಂಬರೀಷ್ ಅಣ್ಣವರು. ಓಕೆ, ನಿಮಗೆ ವೇದಿಕೆ ಸೃಷ್ಟಿ ಮಾಡಿದ್ದೆ ರೆಬಲ್ ಸ್ಟಾರ್ ಅಂಬರೀಷ್. ರಾಜಕೀಯ ಗುರು ನನಗೆ ಜಯರಾಮ್ ಅಣ್ಣವರು. ಕಾಂಗ್ರೆಸ್ ಈಗ ಏನಪ್ಪ ಅಂತಂದರೆ ಆ 83 ನೀವು ರಾಜಕೀಯ ಮಾಡ್ಕೊಂಬಂದಿದ್ದೀರಿ, ಪಕ್ಷ ಕಟ್ಟಿದ್ದೀರಿ, ಅಲ್ಲೂ ಕೂಡ ಇಲ್ಲೂ ಕೂಡ ನೀವು 1999 ಕಾಂಗ್ರೆಸ್ ಪಕ್ಷ ನಿರ್ವಹಿಸಿದ್ರಿ, ಅಲ್ಲೂ ಕೂಡ ನೀವು ದೊಡ್ಡ ಮಟ್ಟದಲ್ಲಿ ಪಕ್ಷ ಕಟ್ಟಿದ್ದೀರಿ. ನಿಮ್ಗೆ ಹೇಳಿದ್ರೆ ಸರ್, ಮಂಡ್ಯ ಜಿಲ್ಲೆಯಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ, ಇದೇ ಚೌರಾಸ್ವಾಮಿ ಜನತಾದ ಉಸ್ತುವಾರಿ ಮಂತ್ರಿ. ಭಾಳ ಆಮೇಲೆ ಇನ್ನೊಂದು ವಿಷಯ ಗೊತ್ತೆ, ಕೊನೆಗೆ ನಮ್ಮ ಪಕ್ಷದ ಒಬ್ಬ ಅಭ್ಯರ್ಥಿ ಕೈ ಕೊಡಲಾಗ ಜಿಲ್ಲಾ ಪಂಚಾಯತಿ ಹೋಯಿತು. ನಾನು ಕೆರೆಗೋಡು ವಿಧಾನಸಭಾ ಕ್ಷೇತ್ರ 4 ಜಿಲ್ಲಾ ಪಂಚಾಯತಿಗಳನ್ನು ಗೆದ್ದು ಅಂದೆಲ್ಲ ತಾಲೂಕು ಪಂಚಾಯತಿಗಳು ಗೆದ್ದು ಮಂಡ್ಯ ತಾಲೂಕು ಪಂಚಾಯತಿ ಒಂದೇ ಕಾಂಗ್ರೆಸ್ ಪಕ್ಷ ರಚನೆ ಮಾಡಿದ್ದು ಆ ವೇಳೆಯಲ್ಲಿ. ಅದು ನಿಮಗೆ ಗೊತ್ತು ಅವ್ರು ಎಷ್ಟು ಬಲಾಢ್ಯವಾಗಿ ಮಂಡ್ಯ ಜಿಲ್ಲೆ ಮೇಲೆ ಜನತಾದಳರು ಪ್ರಭಾವ ಬೀರ್ತಾರೆ, ಅವರೇ ಮುಖ್ಯಮಂತ್ರಿ ಆಗಿದ್ದಾಗ ಅಂತ. ಅಷ್ಟೆಲ್ಲರ ಪ್ರಬಲ ಪೈಪೋಟಿ ನಡುವೆ ನಾನು ಈ ತಾಲೂಕು ಪಂಚಾಯತ್ ರಚನೆ ಮಾಡಿದ್ದೆ. ಸರ್, ನಾನು ಹೇಳ್ತೀನಿ, ಕಳೆದ ಬಾರ ಚುನಾವಣೆಯಿಂದಲೂ ಕೂಡ ಕೆಲವೊಂದು ವಿಷಯ ಬೇಡದಿರೋ ವಿಷಯ ಏನಪ್ಪ ಅಂತಂದರೆ ಹಿರಿಯರ ನಿರ್ಲಕ್ಷ್ಯ. ನಾವು ಹೇಳ್ತಿರೋದು ನೀವೆಲ್ಲ ಹಿರಿಯ ಸಂಬಂಧಿಗಳಿದ್ದೀರಿ, ಹಿರಿಯ ಮುಖಂಡರಿದ್ದೀರಿ, ಭಾಳಷ್ಟು ನಿಮ್ಗೆ ಗೊತ್ತು ಏನು ಮಂಡ್ಯ ಏನು ಮಾಡಿದ್ರೆ ಏನಾಗ್ಬೋದು ಅನ್ನೋದು ನಿಮ್ಗೆ ಭಾಳಷ್ಟು ಚೆನ್ನಾಗಿ ಗೊತ್ತಿದೆ. ನಿಮ್ಮ ನಿರ್ಲಕ್ಷ್ಯ ಮಾಡಿ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಹಿನ್ನಡೆ ಅನುಭವಿಸ್ತಾ ಇದೆಯಾ ಅಂತ. ಏನು ನಿರ್ಲಕ್ಷ್ಯದ ಪ್ರಶ್ನೆ ಇಲ್ಲ. ನಾವು ಆ 2008 ಚುನಾವಣೆ ಸೋತ ನಂತರ ನಾವು ಸ್ವಲ್ಪ ರಾಜಕೀಯವಾಗಿ ಹಿನ್ನಡೆಯಾದವು ಅಂದರೆ ಒಂದು ರೀತಿ. ಯಾಕೆಂದರೆ ನಾನು
ಬಹಳ ನಿಮ್ಗೆ ಹೇಳಿದೆ ನಮ್ಮ ಕೆರಗೋಡು ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ಪ್ರಬಲವಾದ ಫ್ಯಾಮಿಲಿಗಳು, ಚೌಡಯ್ಯನವರು, ದಿಗ್ಗಜರು, ಪೂಜ್ಯ ಶಂಕರಗೌಡರ ಮನೆ, ಪೂಜ್ಯ ಬೊಮ್ಮೇಗೌಡರ ಮನೆ, ಇವೆಲ್ಲ ದಿಗ್ಗಜರ ನಡುವೆ ನಾನು ಸಾಮಾನ್ಯನಾಗಿ ಹೊರಬಂದೆ. ನನಗೆ ಬಹಳ ಸಮಾಜದ ಕೊನೆಯ ಜನವನ್ನು ಮನಮುಟ್ಟುವಂಥ ಕೆಲಸ ಮಾಡಿದ್ದೆ. ಅದಾದ ನಂತರ ಕೆಲವು ಈ ಡಿಲಿಮಿಟೇಷನ್ ಆದ್ದೇ ನನಗೆ ದೊಡ್ಡ ನಿರಾಸೆ ಆಯಿತು. ಕೆರಗೋಡು ವಿಧಾನಸಭಾ ಕ್ಷೇತ್ರ ಡಿಲಿಮಿಟೇಷನ್ ವಿಂಗಡಣೆ ಆದ್ದೇ ನನಗೆ ದೊಡ್ಡ ನಿರಾಸೆ ಆಯಿತು. ಡಿಲಿಮಿಟೇಷನ್ ಆದರೂ ನನಗೆ ನನ್ನ ನಾಯಕರ ಅಂತ ಅಂಬರೀಷನ ಅವಕಾಶ ಮಾಡಿಕೊಟ್ರು. ನಿಮ್ಗೆ ಹೇಳಿದ್ರ ವಿದ್ಯಾರಾಗೇನೋ ನಮ್ಮ ಇಬ್ಬರು ಸ್ಪರ್ಧೆಯಿಂದ ಈಗ ಒಂದು ವೇಳೆ ಅವತ್ತಿನ ದಿನಗಳಲ್ಲಿ ನಾನು ಏಕಪಕ್ಷ ಕಾಂಗ್ರೆಸ್ ಪಕ್ಷದ ಏಕ ಅಭ್ಯರ್ಥಿ ಆಗಿದ್ರೆ ಬಹುಶಃ ನನಗೆ ಒಂದು ವಿಶ್ವಾಸ ಇತ್ತು, ಅದಮ್ಮ ವಿಶ್ವಾಸ ಒಂದು 8,000 ಚುನಾವಣೆ ಗೆಲ್ತಿದ್ದೆ. ಒಂದು ವೇಳೆ ವಿದ್ಯಾನಾಗೇನವರೇ ಅವತ್ತು ಪಕ್ಷದ ಅಭ್ಯರ್ಥಿ ಆಗ್ಬಿಟ್ಟಿದ್ರೆ ಸುಮಾರು ಒಂದು 20,000-25,000 ಗೆಲ್ಲೋರು. ಯಾಕೆಂದ್ರೆ ಸಿಂಪತಿ ಮತಗಳು ಅವರಿಗೆ ತುಂಬಾನೇ ಕ್ರೋಢೀಕರಣ ಅದು. ಅದು ಆ ಒಂದು ವೈಫಲ್ಯದಿಂದ ಅವತ್ತು ಜನತಾಳಕ್ಕೆ ನಾವು ಶಾಸಕ ಸ್ಥಾನವನ್ನು ಕೊಡುಗೆ ಹಾಕೊಳ್ಬೇಕಂತ ವಾತಾವರಣ ನಿರ್ಮಾಣ ಆಯಿತು. ನಿಮ್ಗೆ ಹೇಳಿದ್ ನಾವು ಮೊದಲೇ 2008-2018 ಸೇಮ್ ಕೇಸ್, ಅದೇ ಸಮಸ್ಯೆ ಆಗಿದೆ. ಸಮಸ್ಯೆ ಆಯ್ತು ಕಳೆದ ಬಾರಿ ಎಲೆಕ್ಷನ್ ಕೂಡ ಸ್ವಲ್ಪ ಏನೋ ಒಂದ್ ಕಡೆ ನಿರ್ಲಕ್ಷ್ಯಕ್ಕಿಂತ ಅಂಬರೀಷ್ ಅಣ್ಣ ಬರ್ತೇನೆ ನಾವೆಲ್ಲ ನಿರ್ಲಕ್ಷ್ಯ ಮಾಡಿದ್ರು ಅಂತಾನೆ ಹೇಳುದು. ನಿರ್ಲಕ್ಷ್ಯ ಅನ್ನೋದ್ಕಿಂತ ಅದು ನಿರ್ಲಕ್ಷ್ಯ ಅಂತ ನಾನು ಹೇಳ್ಕೊಳ್ಳ ಅದೇ ಅದೇ ಕೊನೆಗಳಿಗೆಲ್ಲ ಅವ್ರನ್ನ ಕ್ಯಾಬಿನೆಟ್ ಕಿತ್ತು ಹಾಕೋದು ಅಂತ. ಯಾಕೆಂದ್ರೆ ಎನಿವೇ ಅವರು ಸರ್ ಅವ್ರ ಡಿಸಿಷನ್ ಇಸ್ ಫೈನಲ್, ಅಂಬರೀಷ್ ಅವ್ರದ್ದು ಡಿಸಿಷನ್ ಇಸ್ ಫೈನಲ್. ಅವ್ರು ನನಗೆ ಬೇಡ ಅಂದ್ರೆ ಬೇಡ, ಅವ್ರು ಆಚೆ ಬಂದ್ರು ಅಲ್ಲಿಂದ ಬೇಡ ನನಗೆ, ಬೇಡ ನೀವು ಕೊಟ್ಟರು ಬೇಡ ನನಗೆ. ಕೊನೆಗಳಿಗೆ ಕೊನೆಗೆ ಅಂತ ನೋಡೋಣ ಇದು ಕೊನೆಗಳಿಗೆ ಅದು ಒಂದು ವೈಫಲ್ಯ. ನಾನೇ ಅದಾದ ನಂತರ ನಾವೊಂದು ಈಗ ಯಾವಾಗ ಅಂಬರೀಷ್ ನಿರ್ದಾಕ್ಷಣ್ಯ ಇಲ್ಲ ಅಂದಾಗ ಮಂಗಳೂರಿಂದ ನಮ್ಮ ಡಿ ಕೆ ಸಾಹೇಬರು ಬೆಂಗಳೂರಿಗೆ ಹೋಗ್ಲಿಕ್ಕೆ ಮೈಸೂರು ಏರ್ಪೋರ್ಟ್ ಬಂದರು. ನಾನೋಗಿ ಕೇಳಿದೆ, ಅಲ್ಲ ಯಾರು ನೀನು ಅಂಬರೀಷ್ ಅಣ್ಣನ ಬಗ್ಗೆ ನೀನು ಬೇಕಾದಷ್ಟು ಪ್ರೀತಿ ಇಟ್ಕೋ ಬೇರೆ ವಿಚಾರ, ಆ್ಯಸ್ ಎಕ್ಸ್ ಎಮ್ ಎಲ್ ಎ ನೀನು ಅದು ಅರ್ಜಿ ಹಾಕಿಲ್ವ ಕಾಂಗ್ರೆಸ್ ಪಾಲಿಸಿಯನ್ನು ಪಾರ್ಟಿಗೆ ಅರ್ಜಿ ಹಾಕಿಲ್ವ ಅಂದರು. ನಾನು ಈಗ ಹಾಕಿ ಈ ಥರ ನಮ್ಮ ಅಂಬರೀಷ್ ಅಣ್ಣ ಬಂದರೆ ಸುಮ್ಮನಾದ್ವು ಅಂತ ಹೇಳಿದ್ವು. ಇವೆಲ್ಲ ವೈಫಲ್ಯಗಳು ಈ ಥರ ಕಳೆದ ಬಾರಿ ಆದವು. ಅದು ಸಮರ್ಪಕವಾಗಿ ಚುನಾವಣೆಯನ್ನು ಪಕ್ಷದ ನಾವು ಎದುರಿಸ್ಲಿಕ್ಕೆ ಆಗಲಿಲ್ಲ ಕೊನೆಗಳಿಗೆ. ಆದರೂ ಗಣನೀಯವಾಗಿ ರವಿಕುಮಾರ್ಗೆ 48,000 ಮತಗಳು ಬಂದವು. ಬಟ್ ಕರೆಕ್ಟ್ ಈ ಬಾರಿ ಆ ರೀತಿ ಕಣಿಗ ರವಿಗೆ ಈ ಪಕ್ಷದವರೇ ಆ ಟೈಮಲ್ಲಿ ಸಪೋರ್ಟ್ ಮಾಡಲಿಲ್ಲ ಆ ಥರದ್ದೆಲ್ಲ. ನಮ್ಗೆ ಹೇಳಿ ನಾವಂತೂ ಪರಿಪಕ್ವಾಗಿ ಚುನಾವಣೆ ಮಾಡಿದ್ವಿ, ಪರಿಪಕ್ವಾಗಿ ಚುನಾವಣೆ ಮಾಡಿದ್ವಿ. ಕೆಲವು ಸಾಕಷ್ಟು ನಾನು ಅದರಲ್ಲಿ ವಿಶೇಷವಾಗಿ ನನಗೆ ಹೆಚ್ಚಿಗೆ ಕಾಂಟ್ಯಾಕ್ಟ್ ಕರಗೋಡು ಮತ್ತು ಬಸವರಾಮ ಅವರಿಗೆ ವ್ಯವಸ್ಥಿತವಾಗಿ ಎಲ್ಲವನ್ನ ನನ್ನ ಅವರಿಗೆ ನನ್ನ ಕೈಲಾದ ಅವ್ರಿಗೆ ಐಡಿಯಾ ಕೊಟ್ಟು ಎಲ್ಲ ಇದು ಮಾಡಿದ್ವಿ. ನಾವೆಲ್ಲ ಪ್ರಾಮಾಣಿಕ ಚುನಾವಣೆ. ಏನು ಏಳು ಕ್ಷೇತ್ರ ಏನು ಸರ್ ಎಡವಟ್ಟು ಲಾಸ್ಟ್ ಎಲೆಕ್ಷನ್? ಅದು ಬಾರಿ ಚುನಾವಣೆ ಎಲ್ಲೋ ಒಂದು ರೀತಿ ನಮ್ಮಲ್ಲಿ ನಿಮಗೆ ಗೊತ್ತಿರುವಂಥ ವಿಚಾರ. ಜೊತೆಗೆ ಈಗ ಕೆಲವು ನಮ್ಮ ಇವತ್ತಿನ ನಾಯಕತ್ವನ ಲೀಡ್ ಮಾಡ್ತಾರೆ ನಮ್ಮ ನಾಯಕರು ತಿರುವಾಯಸ್ವಾಮಿ ಅವರು, ರಮೇಶ್ ಬಾಬು ಮಂಡಿಸಿದೆ ಒಳ್ಳೆಲ್ಲ ಪಕ್ಷ ಹೊರಡೆ ಬಂದರು. ಏನೋ ಮಾಡಬಾರ್ದು ಮಾಡ ಬಂದ್ಬಿಟ್ರು ಅಂತ ಭಾಳ ಅತಿಯಾಗಿ ಬಿಂಬಿಸಿದ್ರು. ಯಾಕೆಂದ್ರೆ ಇಲ್ಲೇ ಅಲ್ಲೂ ಅವ್ರ ನಾಯಕತ್ವ ವಹಿಸ್ಕೊಂಡಿದ್ರಲ್ಲ ಅವ್ರ ಮೇಲೆ ತುಂಬ ಆಪಾದನೆಯನ್ನು ಬಿಂಬಿಸಿದ್ರು. ಆ ಬಿಂಬಿಸಿದ ಜೊತೆಗೆ ಎಲ್ಲೋ ಒಂದು ಕಡೆ ಈ ಬಾರಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗೋಗ್ತಾರೆ ಮತ್ತು ಸಾಲ ಮನ್ನಾ ಮತ್ತು ಸಿ ಸಂಗಳಿಗೆ ಈ ಥರ ಅವ್ರಿಗೆ ಕೊಟ್ಟಂಥ ಭರವಸೆಗಳನ್ನು ಈಡೇರಿತವೆ. ಕೊನೆಗಳಿಂದ ತುಂಬ JDS ಮತ್ತು ದೇವೇಗೌಡರು ಗಾಳಿ ಅಪ್ಕಳ್ತು ಮಂಡ್ಯದಲ್ಲಿ. ಮಂಡ್ಯದಲ್ಲಿ ಏಳು ಕ್ಷೇತ್ರಗಳು ಆ ಸಂದರ್ಭದಲ್ಲಿ ನೀವೆಲ್ಲ ಇದರ ಸಂದರ್ಭದಲ್ಲಿ ಅಷ್ಟು ಕ್ಷೇತ್ರಗಳು ಕಾಂಗ್ರೆಸ್ ಇದ್ದಂಥ ಒಂದು ಸಂದರ್ಭ ಇತ್ತು. ಹೌದು. ಈಗ ನೋಡಿ ಈ ನಾನು 99 ಮಾರ್ಜಿನ್ ಚುನಾವಣೆ ಸೋತಿ ಚೌಡಪ್ಪನ ಮೇಲೆ ತಂದ್ರೆ ಚಲುವರಾಯಸ್ವಾಮಿ ಒಬ್ಬರು ಮಾತ್ರ ಚುನಾವಣೆಯನ್ನ ನಾಗಮಂದಲ್ಲಿ ಗೆದ್ದರು 99. ನಿಮ್ಗೊಂದು ಜ್ಞಾಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಪೂಜ್ಯ SM ಕೃಷ್ಣಾಜಿಯವರು ನಮ್ಮ ಜಿಲ್ಲೆಯ ಮುಖ್ಯಮಂತ್ರಿ ಆದಾಗ ಜನತಾದಳ ಪಕ್ಷದಿಂದ ನನ್ನ ಕೆರಗೋಡು ವಿಧಾನಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿ ಆಗಲಿಲ್ಲ. ಅವರು ಪಕ್ಷೇತರ ಅಭ್ಯರ್ಥಿ ಚೌಡಯ್ಯ ಸಹಕಾರ ಮಾಡಿದ್ರು. ಮತ್ತು ಮಂಡ್ಯ ವಿಧಾನಸಭಾ ಕ್ಷೇತ್ರದಿಂದ ಅಭ್ಯರ್ಥಿ ಆಗಲಿಲ್ಲ. ಮದ್ದೂರು ವಿಧಾನಸಭಾ ಕ್ಷೇತ್ರದಿಂದ ಅಭ್ಯರ್ಥಿ ಆಗಲಿಲ್ಲ. ಮತ್ತು ಇದೇ ನಮ್ಮ ವಿಜಯಕರು ಜನತಾಳದ ಅಭ್ಯರ್ಥಿ ಆಗಿರೋ ಶ್ರೀರಂಗಪಟ್ಟಣದಲ್ಲಿ ಅತ್ಯಂತ ಕಡಿಮೆ ಒಂದು 13,000-14,000 ಮತಗಳನ್ನು ಕ್ರೋಢೀಕರಿಸ್ಕೊಂಡ್ರು. ಅಷ್ಟು ಅದು ಅವತ್ತು ಚೌರಾಸ್ವಾಮಿಯವರು ಗಣನೀಯವಾಗಿ ಹೊಸದಾಗಿ ಅಸೆಂಬ್ಲಿಗೆ ಎಂಟ್ರಿ ಆಗೋ ಟೈಮಲ್ಲಿ ಅವ್ರದೇ ಆದ ಒಂದು ವರ್ಚಸ್ಸನ್ನು ಮತ್ತು ಇದನ್ನು ಕ್ರಿಯೇಟ್ ಮಾಡ್ಕೊಂಡು ನಾಗಮಂದಲ್ಲಿ ಗೆದ್ದದ್ದು ಬಿಟ್ಟರೆ ಜನತಾಳ ಅಂಥ ಒಂದು ಕೆಟ್ಟ ಸನ್ನಿವೇಶದಲ್ಲಿ ಇತ್ತು ಆ ಸನ್ನಿವೇಶದಲ್ಲಿ. ತದನಂತರ ನಾನು ಪೂಜ್ಯ ದೇವೇಗೌಡರ ಬಗ್ಗೆ ತುಂಬ ಅಪಾರವಾದ ಗೌರವ ಇದೆ. ಕೆಲವೊಂದು ಕಡೆ ನಾವು ನಮ್ಮದು ಅವ್ರ ಬಗ್ಗೆ ನಮ್ಮಲ್ಲಿ ಆಗಲೇ ಒಕ್ಕಲಿ ಜನ ಆಗಿರುವಂಥದ್ದು ಎಲ್ಲ ಈಗ ಅವ್ರಿಗೂ ಒಂದು ಅವಕಾಶ ಕೊಟ್ಟಿದ್ದಾರೆ. ಈಗ ಬೇಕೋ ಬೇಡವೋ
ನಮ್ಮ ಕೆಪಿಸಿ ಅಧ್ಯಕ್ಷರಾದ ನಮ್ಮ ನಾಯಕರಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬ್ರು ನಮ್ಮ ಇದಕ್ಕೆ ಸೇರಿದಂಥವ್ರು, ಅವ್ರಿಗೂ ಒಂದು ಅವಕಾಶ ಸಿಗುವಂತ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಜನಾಂಗ ಒಂದು ಒಳ್ಳೆಯ ತೀರ್ಪನ್ನು ಕೊಡ್ತಾರೆ ಅಂತ ನಾನು ಆಶಾಭಾವ ಇಟ್ಕೊಂಡಿದ್ದೀನಿ. ಆಸ್ ಎ ಆಸ್ಪೈರಿಂಗ್ ಕ್ಯಾಂಡಿಡೇಟ್ ಸರ್, ನೀವು ಕೂಡ ಆಸ್ ಆಸ್ಪೈರಿಂಗ್ ಕ್ಯಾಂಡಿಡೇಟ್, ನಿಮಗೆ ಏನಪ್ಪ ಅಂತಂದರೆ ನಿಮ್ಮ ಈ ಜನದ ಮುಂದ್ಗಡೆ ಏನು ಪ್ಲ್ಯಾನ್ ಇಟ್ಕೊಂಡು ಹೋಗ್ತೀರಾ, ಏನು ಎಕ್ಸಿಕ್ಯೂಟ್ ಮಾಡ್ತೀರಾ, ಅದೆಲ್ಲ ಏನು ಆಂಬಿಷನ್ ಎಲ್ಲ ಏನಿದೆ ಸರ್ ಕಾಂಗ್ರೆಸ್? ಈಗ ನೀವು ಕೂಡ ಅಕಸ್ಮಾತ್ ಚುನಾವಣೆಗೆ ನಿಮಗೂ ಕೂಡ ಅವಕಾಶ ಸಿಕ್ಕಿತ್ತು, ಅದೆಲ್ಲ ನೀವು ಒಂದಷ್ಟು ಪ್ಲ್ಯಾನಿಂಗ್ ಮಾಡ್ಬೇಕಲ್ಲ ಏನು ಎಕ್ಸಿಕ್ಯೂಟ್ ಮಾಡೋದಕ್ಕೆ. ಏನು ಈಗ 2013 ಬಂದಂಥ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರದಲ್ಲಿ ಎಷ್ಟು ಸವಲತ್ತುಗಳು ಭಾಳ ಸಮಾಜ ಕೊನೆ ಜನಕ್ಕೆ ತಲುಪುವಂಥ ಕೆಲಸ ಆಗಿದೆ. ಈಗ ಅನ್ನಭಾಗ್ಯ, ಅಕ್ಕಿಭಾಗ್ಯ ಮತ್ತು ಇದು ಸಾಕಷ್ಟು, ಅದರಲ್ಲೂ ಪೂಜ್ಯ ಕೃಷ್ಣಾಜಿಯವ್ರ ಸರ್ಕಾರದಲ್ಲಿ ನೀವು ಕಂಡಂಗೆ ಹಲವಾರು ಕಾರ್ಯಕ್ರಮವನ್ನು ಹೊರಹೊಮ್ಮಿಸಿದ್ದಾನೆ. ಜೊತೆಗೆ ನಮ್ಮ ಮೈಸೂರು ಬೆಂಗಳೂರು ರಸ್ತೆ ಅವತ್ತು ಒಂದು ದಿನಕ್ಕೆ 8 ಆಕ್ಸಿಡೆಂಟ್ ಆಗ್ತಾಯಿದ್ವು. ಈಗ ಪಾಪ್ಯುಲೇಷನ್ ಬೆಳೆದಂಗೆ ಈಗ ಅದು ಸಾಲಲ್ಲ, ಈಗ ಪುನಃ ಈಗ ಹೊಸ ರಸ್ತೆ ನಿರ್ಮಾಣ ಆಗ್ತಾಯಿದೆ. ಹೀಗೆ ಬಂದಂಥ ಸನ್ನಿವೇಶದಲ್ಲಿ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಸಮಾಜ ಕೊನೆ ಜನಕ್ಕೆ ಹಲವಾರು ಕೊಡುಗೆಗಳನ್ನು ಕೊಟ್ಟಿದೆ. ಅದರಲ್ಲೂ ವಿಶೇಷವಾಗಿ ನಾನು ಗ್ರಾಮೀಣ ಪ್ರದೇಶದಲ್ಲಿ ಸಮಾಜದ ಕೊನೆಯ ಜನವನ್ನು ಮುಟ್ಟೇ ನಾನು ಶಾಸಕನಾಗಿರೋದು. ಯಾಕೆಂದರೆ ನನಗೆ ನೀವು ಹೇಳಿದ್ನಲ್ಲ, ಸಾಕಷ್ಟು ಪ್ರಬಲ ರಾಜಕಾರಣದ ಹಿನ್ನೆಲೆ ಇರುವಂಥ ಎಲ್ಲ ಸಂಸ್ಥೆಗಳು ನನಗೆ ವಿರೋಧ. ಯಾರ ಹುಡುಗ ಇವನು ಕಾಮನ್ ಪೀಪಲ್ ಬಂದ್ಬಿಟ್ಟು ಏನೇ ಇದು ಅನ್ನೋ ಮಟ್ಟದಲ್ಲಿ ಅದು. ನಾನು ಕಾಲೇಜಿನ ದಿನಗಳಿಂದ 78 ಕಾಲೇಜಿನ ವಿದ್ಯಾಸಂಘ ಸೆಕ್ರೆಟರಿ ಆಗಿದ್ದೆ, 80 ಕಾಲೇಜಿನ ವಿದ್ಯಾಸಂಘದ ಅಧ್ಯಕ್ಷನಾಗಿದ್ದೆ. ನನಗೆ ಆ ಕಾಂಟ್ಯಾಕ್ಟ್ ಮೇಲೆ ಅಲ್ಲ ಅವತ್ತಿನ ಎಕ್ಸ್ಟ್ರಸ್ ಬೇಸ್ ಮೇಲೆ ಅದ್ರ ಜೊತೆಗೆ ಹೋಗ್ಬಿಟ್ಟು ಸಮಾಜ ಕೊನೆಯ ಜನಕ್ಕೆ, ಯಾಕೆಂದ್ರೆ ನಮ್ಗೆ ಇವೆಲ್ಲವನ್ನ 82-83 ಸಕ್ರಿಯ ರಾಜಕೀಯಕ್ಕೆ ಬಂದಾಗ ಜನಮಣೆ ಹೇಳ್ಕೊಡು. ಮೊದಲು ನೀವು ಭಾಳ ಅತ್ಯಂತ ಅವ್ರು ಏನು ಹೇಳ್ಬಿಡು, ಕಡುಬಡವ್ರನ್ನ ಕಷ್ಟ ನೋಡಿ, ಆಮೇಲೆ ಗ್ರಾಮದಲ್ಲಿ ನಿಮ್ಮ ಕೈಲಾದ ಒಂದು ಒಳ್ಳೆ ಕೆಲಸ ಮಾಡೋ, ಗುರುತರವಾದ ಕೆಲಸ ಮಾಡೋ, ಜನ ಗುರುತಿಸ್ಬೇಕು ಆ ಥರದನ್ನು. ಅಂಥವನ್ನು ನಮಗೆ ಜಿಲ್ಲಾ ಪಂಚಾಯತ್ ಸದಸ್ಯರಾದಾಗ ಅವರು ಮುಂಜಾನ್ ಮಿನಿಸ್ಟರ್ ಆಗಿದ್ರು, ಸಾಕಷ್ಟು ವಿಶೇಷ ಅನುದಾನ ಕೊಟ್ಟರು ನಮಗೆ ಒಂದು 8 ಜನಕ್ಕೆ, ನನಗೆ ಮತ್ತು ಚಲುವರಾಯಸ್ವಾಮಿ ಅವರಿಗೆ, ಪುಟ್ಟರಾಜು ಅವರಿಗೆ, ಶಿವಾನಂದ್ ಅವರಿಗೆ ಮತ್ತು ನಮ್ಮ ಚರ್ವೇಗೌಡರಿಗೆ, ಒಂದಷ್ಟು ಸ್ವಲ್ಪ ಆ್ಯಕ್ಟಿವ್ ಆಗಿರುವಂಥವ್ರಿಗೆ ಆ ಅನುದಾನ ಮುಖೇನ ಅದನ್ನು ನಾವು ಗ್ರಾಮೀಣ ಪ್ರದೇಶ ತಲುಪಿಸಿ ಆ ಕೆಲಸ ಕಾರ್ಯಗಳನ್ನು ಹೊರಹೊಮ್ಮಿಸಿ ಅದ್ರ ಮುಖೇನ ಒಂದು ಹೆಸರನ್ನು ಕಳಿಸಿ ಸಮಾಜ ಕೊನೆ ಜನದ ಕೆಲಸ ಮುಟ್ಟುವಂಥ ಗಮನ ಮುಟ್ಟುವಂಥ ಕೆಲಸವನ್ನು ಮಾಡಿದ್ವು. ಎಸ್ ಸರ್, ಈಗ ಸರ್ ಅಭಿವೃದ್ಧಿ ವಿಚಾರದಲ್ಲಿ ಮಂಡ್ಯ ಶೂನ್ಯ ಸರ್, ಗೊತ್ತಲ್ಲ ಸರ್ ಮಂಡ್ಯ ಶೂನ್ಯ ಅಭಿವೃದ್ಧಿ ವಿಚಾರದಲ್ಲಿ ಮಂಡ್ಯ ಶೂನ್ಯ ನಿಮಗೆ ಗೊತ್ತು ತಾನೆ. ಅರ್ಜಿ ಅಷ್ಟು ದುಬಾರಿ ಆಗಿದ್ರು ಕೂಡ, ಈ ಬಾರಿ 2 ಲಕ್ಷ ಅದೇನು ಏನು ತಗೊಂಡು ನಿಮಗೆ ಗೊತ್ತಲ್ಲ ಅದೆಲ್ಲ. ಅರ್ಜಿ ಅಷ್ಟು ದುಬಾರಿ ಆಗಿದ್ರು ಕೂಡ ಸರ್ 16 ಕ್ಯಾಂಡಿಡೇಟ್ಗಳು ಅಪ್ಲೈ ಮಾಡೋರೆ, ಯಾರನ್ನಾದರೂ ಸೂಕ್ತವಾಗಿರೋರನ್ನ ಅವ್ರು ನೀವೇ ಇದು ಮಾಡಿ ಆ ಟೈಮ್ಗಳಲ್ಲಿ ಸರಿ ಮಾಡ್ಬೋದಾಗಿತ್ತ ಅಂತ. ಎಲ್ಲರೂ ಆಸಾವಾದಿಗಳು ಈ ಬೇಕು ಈ ನಾಡಿನಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಆಗಬೇಕು ಅಂತ ಎಲ್ಲ ಮುನ್ಸೂಚನೆಗಳಿದೆ. ಆ ನಿಟ್ಟಿನಲ್ಲಿ ನನಗೂ ಒಂದು ಅವಕಾಶ ಆಗಿದೆ ಅಂತ ಎಲ್ಲರೂ ಆಸೆ ಮಾಡಿದ್ದಾರೆ, ತಪ್ಪೇನಿದೆ ಅಲ್ಲ. ಅಂಬರೀಷ್ ನಂತರ ಸೂಕ್ತವಾದ ನಾಯಕರು ಕೊರತೆ ಇದೆಯಾ, ಕೊರತೆ ಇದೆಯಾ ಅಂತ ನಾನು ಹೇಳ್ತೇನೆ. ಯಾ ಅಂಬರೀಷ್ ಅಣ್ಣವರು ಅವರು ಜನ ಅನುರಾಗಿ ಅನ್ನೋದಕ್ಕಿಂತ ಮುಖ್ಯವಾಗಿ ಅವರಂತರ ಕಾಂಗ್ರೆಸ್ಗೆ ಏನಾದ್ರು ಅದನ್ನ ಸರಿಯಾಗಿ ಸೂಕ್ತವಾದ ನಾಯಕರನ್ನ ಗುರುತಿಸಕ್ ಆಗ್ತಾ ಇಲ್ವಾ? ಏನಿಲ್ಲ ಏನಿಲ್ಲ ಆತರ ಏನಿಲ್ಲ. ಬದುಕಿ ಅವ್ರದೇ ಒಂಥರ MR ಅಲ್ವಾ ಸರ್, ಅವ್ರ ಏನ್ ಜಿಲ್ಲೆಗೆ ಸೀಮಿತ ಅಲ್ಲ, ಈ ನಾಡಿಗೆ ಈ ರಾಷ್ಟ್ರಕ್ಕೂ ಅವರ ಹೆಸರು ಅಂತಾರೆ ಅಜರಾಮರ. ನಮ್ಮಲ್ಲಿ ಆ ಕೊರತೆ ಏನಿಲ್ಲ, ಬಟ್ ಎಲ್ಲರೂ ಆಸಾವಾದಿಗಳು, ಪಕ್ಷ ಅಧಿಕಾರ ಬರುವಂಥ ಎಲ್ಲ ಮುನ್ಸೂಚನೆಗಳು ಕಾಣ್ತಾ ಇದೆ. ನನಗೂ ಒಂದು ಅವಕಾಶ ಸಿಗಲಿ ಅಂತ ಎಲ್ಲರೂ ಹಾಕಿದ್ದಾರೆ. ಯಂಗ್ಸ್ಟರ್ಸ್ ಪಾಪ ಹೊಸದೆಲ್ಲ ಹಾಕಿದ್ದಾರೆ, ಅವರು ಆಸೆ ಇಟ್ಕೊಂಡ್ವಿ. ನಾವೆಲ್ಲ 99 ಬಂದಾಗ ನಾವು ಹೊಸದಾಗಿತ್ತಾನೆ ಬಂದದ್ದು, ಗಾಡ್ ಫಾದರ್ ಸಿಕ್ಕಿದ್ರು ನಮಗೆ ಅಟ್ಲೀಸ್ಟ್ ಅವಕಾಶ ಆಯಿತು, ಅವ್ರು ಏನೋ ಸಿಕ್ಕಿದ್ರೆ ಅವಕಾಶ ಆಗಲಿ ಅಂತ ಬಯಸವ್ರೆ. ಇವತ್ತೆಲ್ಲ ನಿಮ್ಮ ಮುಂದಕ್ಕಾರ ಅನುಕೂಲ ಆಗಲಿ ಅನ್ನೋದು ಲೆಕ್ಕಾಚಾರಕ್ಕೆ ಒಂದು ನಮ್ಮ ಭವಿಷ್ಯದ ಹಿತ ದೃಷ್ಟಿಯಿಂದ ಎಲ್ಲರೂ ಅರ್ಜಿ ಹಾಕವ್ರೆ ಅಂತ ಅನ್ಕೊಳ್ತೀನಿ. ಸರಿ ಸರ್, ಈಗ ನಾನು ಮಂಡ್ಯ ಅಭಿವೃದ್ಧಿ ವಿಚಾರದಲ್ಲಿ ಮಾತಾಡಿದ್ರೆ ಮಂಡ್ಯ ಅಭಿವೃದ್ಧಿ ಶೂನ್ಯ, 0 ಏನಿಲ್ಲ ಗೊತ್ತು. ಬಟ್ ಆದರೆ ಈ ಅಭಿವೃದ್ಧಿ ಈಗ ನೆಕ್ಸ್ಟ್ 2023 ಚುನಾವಣೆಯಲ್ಲಿ ಕಾಂಗ್ರೆಸ್ನ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ, ಅಭಿವೃದ್ಧಿ ವಿಚಾರದಲ್ಲಿ ಏನೇನು ಗುರಿಗಳು ಇಟ್ಕೊಂಡಿದ್ದೀರಿ ಮಂಡ್ಯ ವಿಚಾರದಲ್ಲಿ? ಸರ್, ಮಂಡ್ಯ ಅಭಿವೃದ್ಧಿ ವಿಚಾರದಲ್ಲಿ ಈಗ ನಾನು ಹೇಳೋದು, ಈಗ ಮಂಡ್ಯ ಸಕ್ಕರೆ ಕಂಪ್ನಿ ಎಷ್ಟು ಈಗ ನಾವು ಕಂಡಂಗೆ ನೀವು ನಂಬ್ತಿರೋ ಬಿಡ್ತೀರ, ಒಳದು ಸರ್ಕಲ್ ಚಿಕ್ಕಮಂಡ್ಯ ಸರ್ಕಲ್ ಅಂತ ಗಾಡಿ ನಿಂತ ಇದ್ದೋ. ಬಹುಶಃ ಅದನ್ನು ನಾವು ಅಂಥ ಅವತ್ತಿನ ದಿನಗಳಲ್ಲಿ ಈ ನಮ್ಮ ನಾಗೇಗೌಡರು ಸಾಹೇಬರು ಇನ್ಚಾರ್ಜ್ ಮಿನಿಸ್ಟರ್ ಆಗಿರ್ಬೇಕಾದ್ರೆ ಮಂಡ್ಯ ಕೆರೆ ಮುಚ್ಚುವಂಥ ಕೆಲಸ ಬೇಡ ಅಂತ ಅವತ್ತು ಸಾಕಷ್ಟು ನಾವೆಲ್ಲ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿತ್ತು. ಅದೊಂದು ವಿಪರ್ಯಾಸ ಅಂತ ಅನ್ಕೊಳ್ತೇವೆ ಅನ್ಕೊಳ್ಳೋಣ. ಈಗ ಅದನ್ನು ನಾವು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ, ಬಟ್ ಇರೋದನ್ನು
ಯಾವ ಮರ್ತಾರ ನಡ್ಕೊಂಡು ಬರ್ತಾರೆ ಅಂತ ನಿಮ್ಗೆ ಗೊತ್ತಿದೆ. ಯಾವುದೇ ಸರ್ಕಾರ ಬಂದ್ರು ಇವತ್ತಿನ ಕಾಲಕ್ಕೆ ಬ್ಯೂಟಿಫುಲ್ ಅಲ್ವಾ ಸರ್? ಎಲ್ಲಾದ್ರೂ ಉಂಟಾ ಸರ್? ನಾವು ಇವತ್ತಿನ ಹೋಗ್ಬೇಕಾದ್ರೆ ಸಂತೆ ಮಾರ್ಗಂಟ ಗಾಡಿ ನಿಲ್ವೋ, ಈ ಕಡೆ ಚಿಕ್ಕಮಣಿಗಂಟ ಗಾಡಿ ನಿಲ್ವೋ, ಈ ಕಡೆ ನಂತರ ಅಂಡ್ರೆ ಪೀಟ್ ರೋಡ್ ಗಂಟ ಕೊತ್ತ ದೀಪ ಗಾಡಿ ನಿಲ್ವೋ, ಆ ವೈಭವ ಆ ವೈಭವೀಕರಣ ನೋಡಕ್ ಆಗಲ್ಲ ಸರ್. ಅದು ಹೇಳಲಿಕ್ಕೆ ಆಗಲ್ಲ, ಬಟ್ ಅದೊಂದು ವಿಪರ್ಯಾಸ ಅನ್ಕೊಳ್ತೀನಿ. ಯಾಕಂದ್ರೆ ಸಮಾಜ ತುಂಬ ಕಲುಷಿತ ಆಗ್ತಾ ಇದೆ, ಸಮಾಜ ನಾಗಾಲ ಹುಡ್ತಲ್ಲಿ ಹುಡ್ತಾ ಇದೆ. ಯಾವತ್ತು ಎಲ್ಲಿ ಯಾವ ರೀತಿ ಪ್ರಪಂಚಕ್ಕೆ ರಾಜಕಾರಣಿಗಳೇ ಕಾರಣ ಅಲ್ಲ ಅದು ನೂರು. ಈಗ ನಿಮ್ಗೊಂದು ಹೇಳ, ನಂಗೆ ತುಂಬ ಜ್ಞಾಪಕ ಕಾಲೇಜಿನಲ್ಲಿ ನಾನು ಸ್ಟೂಡೆಂಟ್ಸ್ ಸೆಕ್ರೆಟರಿ ಪೂಜೆ ಚೌಡಯ್ಯನವ್ರ ಚುನಾವಣೆ 78ರಲ್ಲಿ ಅಸೆಂಬ್ಲಿ ಚುನಾವಣೆ ಫಸ್ಟು. ನೀವು ನಂಬ್ತಿರೋ ಬಿಡ್ತಿರೋ ಈ ಮಾತು ಹೇಳಿದ್ರೆ ನಂಬ್ತಿರೋ ಬಿಡ್ತಿರೋ ನಂಗೆ ಗೊತ್ತಿಲ್ಲ. ಕೇವಲ 8,000 ರೂಪಾಯಿ ಚುನಾವಣೆ ಅಸೆಂಬ್ಲಿ ಚುನಾವಣೆ ಖರ್ಚು, ಎಂಟೇರ್ ಕ್ಯಾಂಪೇನ್ 8,000 ರೂಪಾಯಿ ಖರ್ಚು. ಇವತ್ತು 8,000 ರೂಪಾಯಿಗೆ ಏನು ಮಾಡ್ತೀವಿ? ಏನು ಮಾಡೋ, ಏನು ಒಂದು ಓಟು ನಿಮ್ಗೆ ಒಂದು ಓಟಿಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ ಮಟ್ಟಕ್ಕೆ ಸಮಾಜ ನಾಗಾಲ ಹುಡ್ತಲ್ಲಿ ಹುಡ್ತಾ ಇದೆ, ಸಮಾಜ ಕಲುಷಿತವಾಗಿದೆ. ಎಲ್ಲಾದರೂ ಭಗವಂತ ನಯ ಎಂಡ್ ಮಾಡಬೇಕಷ್ಟೇ. ಎಷ್ಟು ಓಕೆ, ಕಾಂಗ್ರೆಸ್ ಏನು ಅಜೆಂಡಾ ಇಟ್ಕೊಂಡು ಹೋಗ್ತಾ ಇದ್ರಿ ಸರ್? ಈಗ ಏನು ಗುರಿಗಳು ಇಟ್ಕೊಂಡು? ಕಾಂಗ್ರೆಸ್ ಸಾಕಷ್ಟು, ನೀವು ಬನ್ನಿ ಸ್ವಾತಂತ್ರ್ಯ, ಸಾಕಷ್ಟು ಮೂಲಭೂತ ಸೌಲಭ್ಯಗಳನ್ನ ಅಧಿಕಾರಕ್ಕೆ ಬಂದಾಗೆಲ್ಲ ಕೊಟ್ಟಿದ್ದೀವಿ. ಮೊನ್ನೆ ಈಗ ಬೇಡಿ, ಒಂದೇ ಒಂದು ಕಾರ್ಯಕ್ರಮ ಅನ್ನಭಾಗ್ಯ ಯೋಜನೆ ಇದೆಯಲ್ಲ, ನೀವು ಯೋಚನೆ ಯೋಚನೆ ಮಾಡಿ. ಕೆಲವರು ಹೇಳ್ತಾರೆ, ಯಾರು ದಡ್ರು ಇದು ಮಾಡ್ಬಿಟ್ರು, ಪೆದ್ರು ಮಾಡ್ಬಿಟ್ರು ಅಂತ. ಈ ರಾಷ್ಟ್ರದಲ್ಲಿ ಎಷ್ಟು ಜನ ನೆಮ್ಮದಿಯಾಗಿ ಮನೆ ಒಳಗೆ ಊಟ ಮಾಡ್ಕೊಂಡು ಮಲಗಿದ್ದಾರೆ, ಮಲಗ್ತಾ ಇದಾರೆ? ಈ ರಾಷ್ಟ್ರದಲ್ಲಿ ನಾನು ಎಷ್ಟು ಜನ ಮಲಗ್ತಾ ಇದ್ದಾರೆ ಇವತ್ತು? ಅದೊಂದು ಅತ್ಯುತ್ತಮವಾದ ಸಮಾಜ ಕೊನೆ ಜನ ಮುಟ್ಟುವಂಥ ಕಾರ್ಯಕ್ರಮ ಅಲ್ವೇ? ಅಲ್ಲೇ ಇಫ್ ಯು ಡೋಂಟ್ ಮೈಂಡ್ ನಾನು ಹೇಳ್ತೇನೆ. ಖಂಡಿತ ಸರ್, ಕಾಂಗ್ರೆಸ್ ಹಲವಾರು ಯೋಜನೆಗಳನ್ನು ಕೊಟ್ಟಿದೆ. ಈಗ 78 ಮೊದಲೇ ದೇವರಾಜ ಅರಸಿನವರು ಚೆನ್ನಾರೆಡ್ಡಿ ಅವರು ಮುಖ್ಯಮಂತ್ರಿ ಆಗಿದ್ರು ಈ ಭಾಗದಲ್ಲಿ, ಆಂಧ್ರದಲ್ಲಿ ಮತ್ತು ಸೌತ್ ಕರ್ನಾಟಕದಲ್ಲಿ, ಸೌತ್ ಇಂಡಿಯಾದಲ್ಲಿ. ಏನು 20 points ಪ್ರೋಗ್ರಾಮ್ ಏನಾದ್ರೂ ಇರುವವ್ರ ಹತ್ರ ಕಿತ್ತಿ ಇರೋರಿಗೆ, ಇಲ್ಲದೆ ಇರೋರಿಗೆ ಏನಾರ ಅವತ್ತು ಇವತ್ತೇನು ಗರೀಬಿ ಸೈಟು ಗರೀಬಿ ಕಟಾವ ಕಾವು ನಿಂತೀವಲ್ಲ, ಅದನ್ನು ಕೊಟ್ಟದ್ದೇ ಅದು ಕಾಂಗ್ರೆಸ್ ಪಕ್ಷ. ಹೌದು. ಈಗ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ನಾವು ಮಂಡ್ಯ ಜಿಲ್ಲೆ ಶೈಕ್ಷಣಿಕವಾಗಿ ಹಿಂದಿರುದಿ ಅಂತ ಆಸುಭಾ ಸಂಸ್ಪರ್ಧದಲ್ಲಿ ಪ್ರಬಂಧ ಸ್ಪರ್ಧೆ ಇದು ಮಾಡಿದ್ವಿ. ನಮ್ಮ ಮೊನ್ನೆ ರಾಜೀವ್ ಗಾಂಧಿ ಸಾಹೇಬ್ ಅವರು ನಮ್ಮ ಪ್ರಧಾನಮಂತ್ರಿ ಆಗಿರ್ಬೇಕಾದ್ರೆ DPP ಸ್ಕೀಪ್ ಕೊಟ್ಟಲ್ಲ, ಕುಗ್ರಾಮಗಳಿಗೂ ಒಂದು ಸಾಲ ಇರಬೇಕು, ಮಾಸ್ಟ್ ಇರಬೇಕು ಅಂತ ಹೇಳ್ಬಿಟ್ಟು ಪ್ರಾಥಮಿಕ ಶಿಕ್ಷಣ ಯೋಜನೆ ಅಂತ DPP ಸ್ಕೀಮ್ ಕೊಟ್ಟರು. ಅವತ್ತು ಮಂಡ್ಯ ಜಿಲ್ಲೆ ಬಿಳಿವಾನ ನಮ್ಮ ನಾವು 1968-69 ನಾವು ಮಂಡ್ಯ ಜಿಲ್ಲೆ 2.8% ನಾವು ಕೇಳಿದ್ದೀವಿ SSLC ಫಲಿತಾಂಶ. ಈ DPP ಸ್ಕೀಮ್ನಲ್ಲಿ ಪ್ರಥಮ ಹಂತವಾಗಿ ಮಂಡ್ಯ, ಕೋಲಾರ, ಬೆಳಗಾಂ, ಬಿಜಾಪುರ ಇರಬೇಕು, ಬಿಜಾಪುರ ಗುಲ್ಬರ್ಗ ಬಿಜಾಪುರ ಇರಬೇಕು, 4 ಜಿಲ್ಲೆ ತಗೊಂಡ್ರು. ಆ DPP ಸ್ಕೀಮ್ ಪ್ರಾಥಮಿಕ ಶಿಕ್ಷಣ ಯೋಜನೆ ಇವರೆಲ್ಲರೂ ಹೇಳ್ತಾರೆ ಶಿಕ್ಷಣ ಕೊಡಬೇಕು ಪ್ರತಿಯೊಬ್ಬರಿಗೆ ಅಂತ ಹೇಳ್ಬಿಟ್ಟು. ಇದು ನಿಯಮಾದ್ರೆ ಇವತ್ತು ಶಿಕ್ಷಣ ಮತ್ತು ಸಮಾಜ ಮತ್ತು ವಿದ್ಯಾರ್ಜನೆ ಇಷ್ಟೆಲ್ಲ ದೇಶ ಮುಂದುವರಿಬೇಕಾದ್ರೆ ರಾಜೀವ್ ಗಾಂಧಿ ಅವರೇ ಕಾರಣ. ಅವ್ರು DPP ಸ್ಕೀಮ್ ಕೊಟ್ಟದ ಮುಖೇನ ಇವತ್ತು ನಾ ಈ ರಾಷ್ಟ್ರದ ಎಲ್ಲ ಕುಗ್ರಾಮಗಳಿಗೂ ಒಂದು ಶಾಲೆ, ಒಂದು ಮತ್ತೆ ಒಂದು ಮಾಸ್ಟರ್ ಇರುವಂತ ವ್ಯವಸ್ಥೆ ನಿರ್ಮಾಣ ಆಯ್ತು. ಪ್ಲಾನ್ ಏನು ಇಟ್ಕೊಂಡಿದ್ದೀರಿ ಸರ್? ಈಗ ಏನೇನು ನಾವು ಪ್ಲಾನ್ ಮಾಡ್ಕೋಬೋದು, ಏನೇನು ಮಂಡ್ಯ ಸವಲತ್ತುಗಳು ಏನೇನು ಕೊಡ್ಬೋದು? ಯಾಕೆಂತಂದ್ರೆ ನೀವು ಹೇಳಿದ್ರಿ ಅಕ್ಕಿ ಎಲ್ಲ ಹಾಕಿ ಅನ್ನಭಾಗ್ಯ ಎಲ್ಲ ಕೊಟ್ಟರು ದೊಡ್ಡ ಮಟ್ಟದಲ್ಲಿ, ಅದೆಲ್ಲ ಆಯ್ತು ಎಲ್ಲರೂ. ಬಟ್ ಆದ್ರೆ ನಾವು ಹೇಳೋದು ಜನರಲ್ ಆಗಿ ನಾವು ನಾನು ಶಾಸಕನಾಗಿದ್ದಾಗ ಬಜೆಟ್ಗೆ ಒಂದು 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 ಮನವಿ ಮಾಡಿದ್ದೆ ಅವತ್ತು, ನಾನು ಅಂಬರೀಷ್ ಅನ್ನು ಕೇಳಿದ್ದೆ. ಅದಾದ್ಮೇಲೆ ಅಂಬರೀಷ್ ಅನ್ನ ಅವ್ರು ಮಂತ್ರಿ ಆಗಿದ್ದಾಗ ಒಂದು ಪ್ರಯತ್ನ ಮಾಡಿದ್ರು, ನಮ್ಮ ತೂಪುಕೆರೆ ಭಾಗದ ಒಂದು ಒಂದು ಫ್ಯಾಕ್ಟ್ರಿ ಮಾಡಿ ಒಂದಷ್ಟು ಇದು ಮಾಡಬೇಕು ಅಂತ. ಈಗ ಮುಂದಿನ ಯೋಜನೆ ರೂಪದಲ್ಲಿ ಸರ್ಕಾರ ರಚನಾ ಸನ್ನಿವೇಶದಲ್ಲಿ ಆಯ್ಕೆಯಾದಂಥ ಸಾಧಕರುಗಳು ಒಟ್ಟುಗೂಡಿ ಸರ್ಕಾರ ರಚನಾ ಸನ್ನಿವೇಶದಲ್ಲಿ ನಮ್ಮ ಮಂಡ್ಯ ಜಿಲ್ಲೆ ಸಾಕಷ್ಟು ಹಿಂದುಳಿದಿದೆ. ಈಗ ಬೇಕೋ ಬೇಡವೋ ಇದ್ದಂಥ ಒಂದು ವೈಭವೀಕರವಾಗಿದ್ದಂಥ ನಾವು ಎರಡು ಕಣ್ಣಂಗಿತ್ತು. ಇವತ್ತು ಸಕ್ಕರೆ ಕಂಪ್ನಿ ಮತ್ತು ಅಸ್ಟೇಟ್ ಫ್ಯಾಕ್ಟ್ರಿ, ಅಸ್ಟೇಟ್ ಫ್ಯಾಕ್ಟ್ರಿ ಸಕ್ಕರೆ ಕಂಪ್ನಿ ಎರಡೂ ಇವತ್ತು ಸಕ್ಕರೆ ಕಂಪ್ನಿ ಈಗ ಸದ್ಯಕ್ಕೆ ಈಗ ಹೇಳ್ತಾ ಇದ್ದಾರೆ ಭಗವಂತನಿಂದ ಅನ್ನೋ ಮುಂಚೂಣಿ ಎಳ್ಕೋಗುವಂಥ ನಿಟ್ಟಲ್ಲಿ ಮುಂದೆ ಸರ್ಕಾರಗಳು ಬರುವಂಥವು ಗಮನ ಹರಿಸ್ಬೇಕು. ಪಾಪ ಇವತ್ತು ಎಲ್ಲ ನನ್ನ ಸಹೋದರರು ಸುಮಾರು ದಿನಗಳಿಂದ ಅದ್ರ ಬಗ್ಗೆ ಗಮನ ಸೆಳಿತಾ ಇದ್ದಾರೆ. ಜೊತೆಗೆ ಮಂಡ್ಯ ನಗರಕ್ಕೆ ಒಂದು, ಯಾಕಂದ್ರೆ ಸ್ಥಳೀಯವಾಗಿ ಒಂದು ಸಾಕಷ್ಟು ನಿರುದ್ಯೋಗಸ್ಥರಿಗೆ ಕೆಲಸ ಕಾರ್ಯಗಳು ಬರುವಂಥ ಒಂದು ಏನಾದರೂ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಫ್ಯಾಕ್ಟ್ರಿ ಆಗಬೇಕು. ಅದನ್ನು ಮುಂದಿನ ದಿನಗಳ ಸರ್ಕಾರ ಬಂದಂಥ ಗಮನ ಸೆಳೆಯುವಂಥ ಕೆಲಸವನ್ನು ಆಯ್ಕೆ ಅಂತ ಶಾಸಕರು ಮಾಡಬೇಕು. ಅದಕ್ಕೆ ನಾವು ಅದ್ರ ಬಗ್ಗೆ ಒತ್ತು ಕೊಡ್ತೀವಿ. ನಿರುದ್ಯೋಗ ಸಮಸ್ಯೆ ಬಗ್ಗೆ ಗಮನ ಹರಿಸುವಂಥದ್ದು
ಗಮನಾರಿಸುವಂಥದ್ದು ಆಮೇಲೆ ಅದೆಲ್ಲ ಆಗ್ಬೇಕು ಮೊದಲಿಗೆ. ಬಹಳ ದೊಡ್ಡ ನಿರುದ್ಯೋಗ ಸಮಸ್ಯೆ ಅನ್ನೋದು ಬಹಳ ದೊಡ್ಡ ಮಂಡ್ಯ ಜಿಲ್ಲೆ ಆ ನಿಟ್ಟಿನಲ್ಲಿ ಎಲ್ಲ. ಯಾಕೆಂತಂದ್ರೆ ಪ್ರತಿಯೊಬ್ಬರು ಕೂಡ ಈಗ ನಾವೇ ನೋಡ್ತಾ ಇದ್ದೀವಿ, ನಮ್ಮ ಅಕ್ಕಪಕ್ಕನೇ ನೋಡ್ತಾ ಇದ್ದೀವಿ, ಪ್ರತಿಯೊಬ್ಬರಿಗೂ ಕೆಲಸ ಇರಿಸಿ ಬೇರೆ ಕಡೆಗೆ ಹೋಗ್ಬೇಕು ಹೊರತು ಸ್ಥಳೀಯವಾಗಿ ನೀವು ಹೇಳಿದಾಗೆ ಸ್ಥಳೀಯವಾಗಿ ಯಾವುದೇ ಇರಲಿಲ್ಲ. ಹೇಳ್ದಲ್ಲ ಎರಡು ಕಂಡಿದ್ದಂಗೆ ಇದ್ವು ಸಹ ಸಕ್ಕರೆ ಕಂಪ್ನಿ ಮತ್ತೆ ಸ್ಟೇಟ್ ಫ್ಯಾಕ್ಟ್ರಿ ಅವನ್ನ ನೋಡಿದ್ರೆ ನಮ್ಗೆ ಭಾಳ ನೋವಾಗುತ್ತೆ. ಸರ್ ಈಗ ನಿಮಗೆ ಜಿಲ್ಲಾ ನಾಯಕರೇ ಆಗಲಿ ರಾಜ್ಯ ನಾಯಕರೇ ಆಗಲಿ ಏನು ಸಲಹೆ ಕೊಟ್ಟಿದ್ದಾರೆ ಸರ್, ಏನು ಮಾಡಬೇಕು, ನಿಮ್ಮ ಅವರ ಜೊತೆಯಲ್ಲಿ ಒಡನಾಟ ಹೇಗಿದೆ ಸರ್? ಅದೇ ಮೊದಲೇ ಕೇಳಿದಾಗೆ ಸ್ವಲ್ಪ ತಯಾರಿ, ನಿಮ್ಮ ಚುನಾವಣೆ ತಯಾರಿ ಮುಂಬರುವ ದಿನಗಳಲ್ಲಿ. ಅಕಸ್ಮಾತ್ ನಾನು ಹೇಳೋದು ದೇವ್ರ ದಯ ಆಶೀರ್ವಾದದಿಂದ ನಿಮಗೆ ಟಿಕೆಟ್ ಒಲ್ದು ಬಂತು, ಆಯಿತಾ? ತಯಾರಿ ಹೇಗಿದೆ ಸರ್ ನಿಮ್ಮದು ಚುನಾವಣೆ? ಸರ್ ನನಗೆ ಬಿಲಿವಾರ್ನಾಡ್ ನನಗೆ ಎರಡೂ ಹುಬ್ಬಳ್ಳಿನಲ್ಲಿ ಆಮೇಲೆ ಕಾಲೇಜುಗಳು ನಾನು ವರ್ಕೌಟ್ ಮಾಡಿದ್ದೀನಿ. ಮಂಡ್ಯ ನಗರವೇ ಆಗಿರಲಿ, ಕೆರಗೋಡು ಬಸ್ತಾಳ ಭಾಗದಲ್ಲಿ ಆಗಿರಲಿ, ನನಗೆ ನಾನು ಜಮ್ಮು ಕೇಳೋದಲ್ಲ, ನನಗೆ ತುಂಬ ಹತ್ತಿರವಾಗಿ ಎಲ್ಲ ನಾನು ಒಡನಾಟಗಳು. ಸ್ವಲ್ಪ ರಾಜಕೀಯವಾಗಿ ನಾನು ಒಂದು 7-8 ವರ್ಷದಿಂದ ಸ್ವಲ್ಪ ಅಂದರೆ ಹೆಚ್ಚಿಗೆ ಇನ್ಆಕ್ಟಿವ್ನೆಸ್ ಈ ಆಕ್ಟಿವ್ನೆಸ್ ಏನೋ ಒಂದು ರೀತಿ ಇನ್ನೂ ಏನೋ ಯಾರೋ ಮಾಡ್ಕೊಂಡು ಹೋಗ್ಲಿ ಬಿಡಪ್ಪ, ಏನೋ ಒಂದು ಕಡೆ ಕುರ್ಸ್ಕೊಂಡು. ಈ ಕಳೆದ ಬಾರಿ ಕೆಲವು ಚುನಾವಣೆ ವೈಫಲ್ಯ ಬಂದ್ಬಿಟ್ರಿ ಆ ಟೈಮಲ್ಲೆಲ್ಲ 100% ಚುನಾವಣೆ ವೈಫಲ್ಯಗಳು ಇವೆಲ್ಲ ಆದಾಗ ಅಯ್ಯೋ ನನಗೆ ಸಾಕಷ್ಟು ನನಗೆ ಸಾಕು. ಈಗ ಮಾನಸಿಕವಾಗಿ ನೀವು ತುಂಬ ಕುಗ್ಗೋಗಿದ್ರಿ. ಹೌದು ಸತ್ಯ. ಅದಾದ ನಂತರ ಈಗ ನಾನು ನಾನು ಹೇಳಿದೆ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ನಾನು ಕಾಂಗ್ರೆಸ್ ಚೌಡಪ್ಪನ ಮೇಲೆ 500 ಜಿಲ್ಲ ಚುನಾವಣೆ ನಿಂತಿದ್ದೀನಿ, ನನಗೆ ಟಿಕೆಟ್ ನಾನು ರೆಪ್ರೆಸೆಂಟ್ ಮಾಡಿದಂಥ ಕಾನ್ಸ್ಟಿಟ್ಯೂನ್ಸಿ ನನಗೆ ಟಿಕೆಟ್ ಸಿಗಲಿಲ್ಲ, ಇದು ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡಲಿಲ್ಲ. ನಾನು ರೆಪ್ರೆಸೆಂಟ್ ಮಾಡಿ 6 ತಿಂಗಳಾಗಿಲ್ಲ, ಸೆಪ್ಟೆಂಬರ್ ಎಲೆಕ್ಷನ್ ಪ್ರೆಸ್ ಮಾಡಿ ಅಕ್ಟೋಬರ್ ಕೌಂಟಿಂಗ್ ಆಗದೆ ಏಪ್ರಿಲ್ಗೆ ಎಲೆಕ್ಷನ್ನು ನನ್ನ ಕಾನ್ಸ್ಟಿಟ್ಯೂನ್ಸಿ ಟಿಕೆಟ್ ಸಿಗಲಿಲ್ಲ ನನಗೆ. ಅವತ್ತು ಸಹ ಪಾಪ ನನಗೆ ನಮ್ಮ ಟೋಪಿನಿಂಗ್ ಏನು ಅಂತೇಳ್ಬಿಟ್ಟು ನಮ್ಮ ಕೃಷ್ಣ ಸಾಹೇಬ್ರಿಗೆ ಭಾಳ ಹತ್ತಿದ್ರು, ಟಿಕೆಟ್ ಸಿಗ್ಬಿಡ್ತು. ನನಗೆಲ್ಲ ತುಂಬ ಅಟ್ಯಾಕ್ ಮಾಡ್ಬಿಟ್ರು ನನಗೆ ಸ್ಥಳೀಯವಾಗಿ. ಈ ನಮ್ಗೆ ಈ ಜಿಲ್ಲಾಧ್ಯಕ್ಷ ಗಂಗಾಧರನ ಇಂಡಿಪೆಂಡೆಂಟ್ ಚುನಾವಣೆ ಗೆಲ್ಸ್ಬಿಟ್ಟು 4,000 ಜಿಲ್ಲದಲ್ಲಿ ಚುನಾವಣೆ ಗೆಲ್ಲಿಸ್ತೆ. ಹಾಗೆ ನಾನು ಬೆಳೆಸಿದಂಥ ಸಾಕಷ್ಟು ಜನ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರುಗಳು ಮತ್ತು ತಾಲೂಕು ಪಂಚಾಯತ್ ಸದಸ್ಯರುಗಳು ವಿವಿಧ ಘಟಕಗಳಲ್ಲಿ ಸಹಕಾರ ಸಂಘ ಡೈರೆಕ್ಟ್ರು ಮಾಡಿದ್ದವರು ಅಧ್ಯಕ್ಷರವರೆಲ್ಲರೂ ನೀವು ಸುಮ್ಮನೆ ಕೂತಾ ಒಂದು ಅರ್ಜಿ ಹಾಕಿ ನೀವು ಅಟ್ಲೀಸ್ಟ್ ನೋಡೋಣ ಬೇರೆ ಥರದ್ದು ಯಾವ ರೀತಿ ಆಗುತ್ತೆ. ಆಮೇಲೆ ಕಳೆದ ಬಾರಿ ಚುನಾವಣೆಗಳು ವೈಫಲ್ಯ ಆಗಬಾರ್ದು, ಒಂದು ಪ್ರಬುದ್ಧತೆ ಮತ್ತು ಒಂದು ಸಮರ್ಪಕವಾಗಿ ಚುನಾವಣೆ ಆಗಬೇಕು. ಆ ಥರ ನಿಟ್ಟಿನಲ್ಲಿ ಕೆಲಸ ಮಾಡಿ ಇವತ್ತು ಈ ಸರಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೇ ಅಭ್ಯರ್ಥಿ ಅವ್ರಿಗೆ ಗೆಲ್ಸ್ಕೊಳ್ಳೋಕೆ ಒಂದು ಅನುವು ಆಗುತ್ತೆ ಅಂತ ಹೇಳ್ಬಿಟ್ಟು ಪಕ್ಷ ಉಳ್ಕೊಳ್ಬೇಕು, ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕು, ಸಮರ್ಪಕವಾದ ಅಭ್ಯರ್ಥಿ ಆಗಬೇಕು, ಸಮರ್ಪಕವಾಗಿ ಚುನಾವಣೆ ಆಗಬೇಕು ಅಂತ ಒಂದು ಬಯಕೆಯಿಂದ ನಾನು ಇವತ್ತು ಅರ್ಜಿ ಹಾಕಿದ್ದೀನಿ. ಒಟ್ಟಿನಲ್ಲಿ ನನಗೆ ಬೇಕು ಅನ್ನುವಂಥ ಮನಸ್ಥಿತಿನಲ್ಲಿ ಅರ್ಜಿ ಹಾಕಿದಿರಿ. ನನ್ನ ಅವಕಾಶ ಸಿಕ್ಕರೆ ಯಾಕೆ ನಾನು ಪ್ರಯತ್ನ ಮಾಡಬಾರ್ದು? ನಿರಾಶವಾದಿ ಅಲ್ಲ ನೀವು. ನಿರಾಶವಾದಿ ಅಂತೂ ಅಲ್ಲ, ನಾನೇ ಸಾಕಷ್ಟು ಜನ ಕ್ರಿಯೇಟ್ ಮಾಡಿದ್ದೀನಿ, ನನಗೆ ನಿರಾಶವಾದಿ ಅಂತ ಇಲ್ಲ. ಒಂದು ವೇಳೆ ಪಕ್ಷ ಸಂಪೂರ್ಣವಾಗಿ ವಿಶ್ರಾಂತಿಗೆ ಯೂರೋಪ್ ಅಂದರೆ ಪಕ್ಷದ ಪರವಾಗಿ ಹೋರಾಟ ಮಾಡಿ ಪಕ್ಷದ ಅಭ್ಯರ್ಥಿ ಗೆಲ್ಸ್ಕೊಳ್ಳೋಕೆ ಮುಂಚೂಣಿ ಇರ್ತೀನಿ. ಯಾಕೆಂದರೆ ಇವತ್ತು ಏಜ್ ಫ್ಯಾಕ್ಟ್ರಿ ಇಂಪಾರ್ಟೆಂಟು, ವಿ ಡೋಂಟ್ ಮೈಂಡ್. ಯಾಕೆಂದರೆ ನಿರಂತರವಾಗಿ ನಾವು ಅದು ಇವತ್ತಿನ ಸಮಾಜದಲ್ಲಿ ನಿರಂತರವಾಗಿ ಕೆಲಸ ಮಾಡೋದಲ್ಲ ಭಾಳ ಭಾಳ ಕಷ್ಟ ಇದೆ. ನಾವು ಜನಪ್ರತಿನಿಧಿಗಳು ಅವ್ರ ನೋವುಗಳು ಬೇಕಾಗ್ತಿರ್ತವೆ. ಯಾಕೆಂದರೆ ಎಲ್ಲೋ ಇವತ್ತಿನ ಮತ್ತಾರ ಏನಾಗಿದೆ ನಿಮ್ಗೆ ಹೇಳಿದ್ನಲ್ಲ, ಈಗ ಹಿಂದಿನ ದಿನಗಳಂಗೆ ನನಗೆ ರಸ್ತೆ ಬೇಕು, ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ಬೇಕು ಅಂತ ಕೇಳಲ್ಲ, ಹಲವಾರು ಸ್ವಂತಕ್ಕೆ ಇದು ಮಾಡ್ತಾರೆ ಅಥವಾ 15 ಮಾಡಿ 16 ಮಾಡಲಿಲ್ಲ ಅಂದಾಗ ಮುಗಿಸ್ಕೊಳ್ತಾರೆ. ಇವೆಲ್ಲ ನಿಭಾಯಿಸುವಷ್ಟು ಇದಿರಬೇಕು. ಬಟ್ ನನಗೆ ಯಾಕೆಂದ್ರೆ ಕೆಲವಾರು ಎರಡು ಬಾರಿ ಗಿಫ್ಟೇ ಕೊಟ್ಟಿರೋದು ನಾವು ಕಾಂಗ್ರೆಸ್ ಪಾರ್ಟಿನ ದಳಕ್ಕೆ. ನಾವು ಮಂಡ್ಯದಲ್ಲಿ ನಮ್ಮಿಬ್ಬರು ಕಾಂಟ್ರವರ್ಸಿ ಇಬ್ಬರಿಂದ 70-68 ಓಟ್ ತಗೊಂಡು ಜನತಾ ಗೆಲ್ತು. ಕೊನೆಗಳಿಗೆ ಅಂದ್ರೆ ಪಾಪ ನಮ್ಮ ರವಿಕುಮಾರ್ ತಂದು ಅಭ್ಯರ್ಥಿ ಹಾಕಿದ್ರು, ಕೊನೆಗಳಿಗೆ ಚುನಾವಣೆ ಸಾಕಷ್ಟು ಸಮರ್ಪಕವಾಗಿ ಚುನಾವಣೆ ಮಾಡೋಕ್ಕಾಗಲಿಲ್ಲ, ಗಿಫ್ಟ್ ಆಯಿತು. ಈ ಸರಿ ಹಾಗೆ ಆಗಬಾರ್ದು, ಅಟ್ಲೀಸ್ಟ್ ಕಾಂಗ್ರೆಸ್ ಪ್ರತಿನಿಧಿ ಆಯ್ಕೆ ಆಗಬೇಕು, ಕಾಂಗ್ರೆಸ್ ಕಾರ್ಯಕರ್ತರು ಉಳ್ಕೊಳ್ಳು ಅಂದರೆ ಈಗ ನಮ್ಮ ಶಾಸಕರವರು ಎಂದಾಗ ನಾವೇನೋ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡಲಿಕ್ಕೆ ಅಟ್ಲೀಸ್ಟ್ ಭಾಳ ಸಮಾಜ ಕೊನೆ ಜನಕ್ಕೆ ಈಗ ಸಮಾಜ ಈಗ ಸರ್ಕಾರದ ಸಾಕಷ್ಟು ಸವಲತ್ತುಗಳು ಸಮಾಜ ಕೊನೆ ಜನಕ್ಕೆ ತಲುಪುವಂಥ ಸವಲತ್ತುಗಳಿವೆ. ಈಗ ಅಲ್ಪಸಂಖ್ಯಾತ ಇಲಾಖೆ, ಹಿಂದುಳಿದವರ ಇಲಾಖೆ, SST ನಿಗಮ ಅವೆಲ್ಲ ಸಮರ್ಪಕವಾಗಿ ತರಿಸ್ಬೇಕು. ಅದು ತರಿಸಿದಾಗ ಒಂದು ಪ್ರಾಮಾಣಿಕವಾಗಿ ಇದಿರುತ್ತೆ. ನಾನು ಒಂದು ದಿವಸ ಬಿಳಿದೇವಿ ಚೌಟ್ರಿಗೆ ಹೋದೆ, ನಮ್ಮ ಚಿಕ್ಕಬಳ್ಳಿ ಮೇಲ್ಗಡೆ ಕಾಲೋನಿ ಅಂತೇಳ್ಬಿಟ್ಟು, ಬೆಸ್ತು ಕಾಲೋನಿ ಅಂತೇಳ್ಬಿಟ್ಟು, ನನಗೆ ಗೊತ್ತಿಲ್ಲ. ನಾನು ಮದುವೆಗೆ ಹೋದೆ, ಒಂದು ಬಂದ್ಬಿಟ್ಟು ಎಮ್ಮ ಕೈ ಇಟ್ಟು ಲಾರ್ ಇಟ್ಕೊಂಡ್ಬಿಟ್ಟು, ನನಗೆ ಗೊತ್ತಿಲ್ಲ. ಅವಾಗ CM ಇದರಲ್ಲಿ
ಅವರು ಯಾವುದೋ ಒಂದು ಗರ್ಭಕೋಶ ಆಪರೇಷನ್ಗೆ ಇದಕ್ಕಿಂತ ಹೇಳ್ಬಿಟ್ಟು ಆಲ್ಟ್ ಆಪರೇಷನ್ಗೆ ಐವತ್ತು ಸಾವಿರ ಪಣ ಕೊಡಿಸಿದ್ರೆ ಸ್ಯಾಟರ್ಡೇ ಅಂತ ಹೇಳಿದ್ರು ನಮ್ಮ ಚಿಕ್ಕಬಳ್ಳಿ ನಮ್ಮ ಬೇಕಾದ ಸ್ನೇಹಿತರಲ್ಲ ಅವತ್ತು ಒಂದು 27-28 ಸಾವಿರ ಅಡಿಷನಲ್ ನಾನೇ ಪೇಮೆಂಟ್ ಕೊಡಿಸಿ ಆಪರೇಷನ್ ಮಾಡಿಸಿದ್ದೆ. ಹಂಗೆ ಸಮಾಜಮುಖಿಯಾಗಿ ಸಮಾಜದ ಕೊನೆ ಜನ ಕೆಲಸ ಮಾಡಿದಾಗ ಆತ್ಮತೃಪ್ತಿ ಇರುತ್ತೆ. ಇವತ್ತು ಯಾರು ಎಷ್ಟು 1,000 ಕೋಟಿ ಮಾಡಿದ್ರು ಒತ್ಕೋಗಲ್ಲ, ಎಲ್ಲರೂ ಸಾಯ್ಬೇಕು. ಸಮಾಜಕ್ಕೆ ಸಮಾಜಮುಖಿಯಾಗಿ ಕೆಲಸ ಮಾಡಿರ್ತೀವಲ್ಲ ಅದಕ್ಕೆ ಗಡಸ್ತಿರುತ್ತೆ, ಸ್ವಾಭಿಮಾನ ಇರುತ್ತೆ, ಏನೇ ಅರಿವಾಗಿಲ್ವ. ನಾನು ಶಾಸಕ, ನನ್ನ ಶಾಸಕ ಸ್ಥಾನಕ್ಕೂ ಇನ್ನು ಬೇರೆ ಮಾಜಿ ಶಾಸಕ ಸ್ಥಾನಕ್ಕೂ ಲಾಟ್ ಆಫ್ ಡಿಫ್ರೆಂಟ್ ಇದೆ. ಸರ್, ಜೆ ಡಿ ಎಸ್ ನಿಮಗೆ ಗೊತ್ತು, ಜೆ ಡಿ ಎಸ್ ಈಗ ಭದ್ರಕೋಟೆ ಅದಕ್ಕೆ ನಿಮಗೆ ಅದು ಗೊತ್ತಿರುತ್ತೆ. ಜೆ ಡಿ ಎಸ್ ಈ ಬಾರಿನೂ ಕೂಡ ನಾವು 7 ಕ್ಷೇತ್ರನ ನಮ್ಮದೇ, ನಾವೇ ಗೆಲ್ತೀವಿ ಅನ್ನೋಂಥ ಮನಸ್ಸಿತಿಲ್ಲ ಅವರೇ. ಚುನಾವಣೆ ನೀವೇನು ಹೇಳ್ತೀರಿ ಅದ್ರ ಬಗ್ಗೆ? ಚುನಾವಣೆ ಕ್ಯಾಂಪೇನಲ್ಲಿ ಯಾರಾದ್ರೂ ಠೇಣಿ ಹೋಗುವಂಥ ಅಭ್ಯರ್ಥಿ ಇದ್ರು ನಾನು ಸೋಲ್ತೀನಿ ಅಂತ ಯಾರು ಹೇಳಲ್ಲ. ಅದ್ರ ಬಗ್ಗೆ ಕಾಮೆಂಟ್ ಮಾಡಬೇಡ. ಅಥವಾ ನಿಮ್ಗೆ ಹೇಳೋದು ಸ್ಪರ್ಧೆಗೆ ಹೋದ್ರೂ ನಾವು ಗೆಲ್ತೀವಿ ಅಂತ ಹೇಳಿದ್ರೆ ವಾತಾವರಣ ನಿಮಗೂ ಗೊತ್ತಿರುತ್ತೆ, ಸಮಾಜಕ್ಕೆ ಗೊತ್ತಿರುತ್ತೆ. ಕಳೆದ ಬಾರಿ ಅಂತ ಈ ಬಾರಿನೂ ಕೂಡ 7 ಕ್ಷೇತ್ರ ಅದಾದ್ಮೇಲೆ ಲೋಕಸಭಾ ಕಾನ್ಫಿಡೆಂಟ್ ಇದೆಯಲ್ಲ ಯಾರಿಗೆ, ಅವ್ರಿಗೂ ಇರುತ್ತಲ್ಲ ಕಾನ್ಫಿಡೆಂಟ್. ನಾವು 99 ಚುನಾವಣೆ ಕೃಷ್ಣಸಾಹೇಬರು ಮಂತ್ರಿ ಅಂತ ಪಂಚರತ್ನ ಪಾಂಚಜನ ಯೋಚನೆ ಮಾಡ್ಕೊಂಡು ಬಂದ್ರು. ಇವತ್ತು ನಮ್ಮ ಈಗ ನಮ್ಮ ಬಸ್ ಯಾತ್ರೆ ಬರ್ತದೆ, ಇವತ್ತು ಡಿ ಕೆ ಸಾಹೇಬರು ಇವತ್ತು ನಮ್ಮ ಕೆ ಪಿ ಸಿ ಅಧ್ಯಕ್ಷರಾಗವರೆ, ನಮಗೂ ಕಾನ್ಫಿಡೆಂಟ್ ಅದೆ. 7 ಗೆಲ್ತೀವಿ ಎಲ್ಲೋ ಒಂದು ಕಡೆ ಈ ಜಿಲ್ಲೆ ಜನ ಡಿ ಕೆ ಸಾಹೇಬ್ರ ಮುಂದಕ್ಕೊಂದು ಭವಿಷ್ಯಕ್ಕೆ ಸಿದ್ದರಾಮಯ್ಯ ಸಾಹೇಬ್ ಕೊಟ್ಟಂತ ಹಲವಾರು ಕಾರ್ಯಕ್ರಮದ ಇದರಲ್ಲಿ ಒಂದು ಅವಕಾಶ ಕೊಡ್ತೇನೆ, ನಮಗೂ ಕಾನ್ಫಿಡೆಂಟ್ ಇದೆ. ಎಸ್ ಸರ್, ಓಕೆ. ನೀವು ಅಂಬರೀಷ್ ಅವರು ಹಿಂದಿನಿಂದಲೂ ಕೂಡ ಭಾಳ ದೊಡ್ಡ ಸ್ನೇಹಿತರು ನೀವು ಈಗ ಅವ್ರ ಕುಟುಂಬ ಜೊತೆನಲ್ಲಿ ನಿಮ್ಮ ಬಾಂಧವ್ಯ ನಿಮ್ಮ ಸಂಬಂಧ ಹೇಗಿದೆ? ಗೌರವಪೂರ್ವಕ ಹೋಗಿದೆ ಸರ್. ಗೌರವಪೂರ್ವಕ ನಾನು ಹೇಳ್ದಲ್ಲ ಸರ್, ಈಗ ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟ ತಂದೆ ಅಂದರೆ ಜಯರಾಮಣ್ಣ, ವೇದಿಕೆ ಕೊಟ್ಟ ಅಣ್ಣ ಅಂದರೆ ಅಂಬರೀಷಣ್ಣ. ಅದನ್ನು ನಾವು ಸಾಯುವವರೆಗೂ ಮರಿವಂಗಿಲ್ಲ. ಯಾವ ಪಾರ್ಟಿ ಇರಲಿ, ಇವತ್ತು ಆಲ್ ಲೀಡರಿಂಗ್ ಅನ್ಕೋತಾರೆ, ಈ ಲೀಡರಿಂಗ್ ತಪ್ಪಿಗತ್ತೆ ಅಂದಲ್ಲ, ಅದನ್ನು ನಾನು ಸಾಯುವವರೆಗೂ ಮರಿವಂಗೆ ಇಲ್ಲ. ಅದನ್ನ ನಾನು ಬೆಳಿಗ್ಗೆ ಎದ್ದು ಆ ಎರಡು ಸಂಸಾರಗಳನ್ನ ಒಂದು ಟೈಮ್ ಅಂತ ನೆನ್ಕೊಳ್ತೀನಿ. ಕಳೆದ ಬಾರಿ ಎಲೆಕ್ಷನ್ ಲೋಕಸಭಾ ಎಲೆಕ್ಷನಲ್ಲಿ ಜಂಟಿಯಾಗಿ ಚುನಾವಣಾ ನಡೆಸುವಂಥ ಸಂದರ್ಭ ಎದುರಾಯಿತು ಕಾಂಗ್ರೆಸ್ಗೆ ಮತ್ತು ಜೆ ಡಿ ಎಸ್ಗೆ. ಜೆ ಡಿ ಎಸ್ಸಿಂದ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ರು, ಕಾಂಗ್ರೆಸ್ ಎಲ್ಲ ಸಪೋರ್ಟ್ ಮಾಡಬೇಕಾಗಿತ್ತು. ಹಾಗಾಗಿ ಕಾಂಗ್ರೆಸ್ನವರು ನಿಮಗೆ ಗೊತ್ತು ಭಾಳ ಏನೋ ಬಣಗಳನ್ನ ಮಾಡಿಕೊಂಡು ಸುಮಲತಾ ಅಂಬರೀಷ್ ಅವ್ರಿಗೆ ಸಪೋರ್ಟ್ ಮಾಡಿದ್ರು. ಸುಮಲತಾ ಅವ್ರಿಗೆ ಗೆಲ್ಲೋದಕ್ಕೆ ಒಂದು ದೊಡ್ಡ ಮಟ್ಟದ ಕಾಂಗ್ರೆಸ್ ಕೊಡುಗೆ ಇದೆ. 100% ಅಲ್ವಾ, ಕಾಂಗ್ರೆಸ್ ಕೊಡುಗೆನೇ ಮೇಜರು ಅವ್ರ ಗೆಲುವಿಗೆ. ಈಗ ಕಾಂಗ್ರೆಸ್ಗೆ ಅವ್ರಿಗೇನಾರು ಆಹ್ವಾನ ಇದೆಯಾ, ಅವ್ರನ್ನೇನಾದ್ರು ಕರೆತರುವಂಥ ಸುಮಲತಾವ್ರನ್ನ ಕರೆತರುವಂಥದ್ದು ಏನಾರು ಇದೆಯಾ? ಸರ್, ನನಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ. ರೈಟ್, ಒಟ್ಟಿನಲ್ಲಿ ಬಂದರೆ ನಿಮಗೆ ಖಂಡಿತವಾಗ್ಲೂ ಸ್ವಾಗತಿಸ್ತೀರಿ ನೀವು. ಖಂಡಿತ. ಅಭಿಷೇಕ್ ಅಂಬರೀಷ್ ಅವ್ರಿಗೂ ಕೂಡ ಮುಂದಿನ ಚುನಾವಣೆಯಲ್ಲಿ 2023 ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಂದ ಮದ್ದೂರು ಕ್ಷೇತ್ರದಲ್ಲಿ ಅವ್ರಿಗೆ ಸ್ಪರ್ಧೆಯನ್ನು ಕೊಡ್ತಾರೆ, ಅವ್ರಿಗೆ ಆಹ್ವಾನ ಇದೆ ಮದ್ದೂರು ಕ್ಷೇತ್ರಕ್ಕೆ, ಅವರು ಕೂಡ ನಿಂತ್ಕೊಂತಾರೆ ಅನ್ನುವಂಥ ಮಾತುಗಳಿದೆ. ಸರ್, ನಿಂತ್ಕೊಂಡ್ರೆ ಖಂಡಿತ ಅವ್ರು ಬಂದು ಅವ್ರಿಗೆ ಅವಕಾಶ ಮಾಡ್ಕೊಂಡ್ರೆ ನನಗೆ ವೈಯಕ್ತಿಕವಾಗಿ ನನ್ನ ಹೃದಯ ತುಂಬ ಸಂತೋಷ, ಸ್ವಾಗತ. ಆದರೆ ಚುನಾವಣೆ ವೇಳೆಯಲ್ಲಿ ಹಲವಾರು ದೊಡ್ಡ ದೊಡ್ಡ ನಾಯಕರುಗಳು ಈ ಪಕ್ಷ ಬದಲಾವಣೆ ಅವಕಾಶಗಳು ಎಲ್ಲಿ ಜಿಲ್ಲಾ ಮಟ್ಟ ಮತ್ತು ವಲಯ ಮಟ್ಟದಲ್ಲಿ ಬಿಲ್ಡಪ್ ಮಾಡಬೇಕು, ಯಾರ್ಯಾರು ದೊಡ್ಡ ಲೀಡರ್ಗಳನ್ನ ಹೇಳ್ಕೊಂಡ್ಬೋದು, ಅದು ಮೇಲ್ಮಟ್ಟಕ್ಕೆ ಸಂಬಂಧಪಟ್ಟಂಥದ್ದು. ನನಗೆ ಅಷ್ಟು ಹೆಚ್ಚಿನ ಮಾಹಿತಿ ಇಲ್ಲ, ಆ ಥರ ಆದರೆ ನನಗೆ ತುಂಬ ಸಂತೋಷ ಪಡ್ತೀನಿ. ಅಲ್ಲಿ ಈಗ ಆಲ್ರೆಡಿ ಗುರುಚರಣ್ ಅವರು ಕ್ಯಾಂಡಿಡೇಟ್ ಅಂತ ಅವರು ಬಿಂಬಿಸ್ಕೊತಾ ಇದ್ದಾರೆ, ಬಟ್ ಏನಾದರೂ ಚೇಂಜಸ್ ಆಗುವಂಥ ಚಾನ್ಸಸ್ ಇದೆಯಾ? ನಾನು ಹೇಳಿದೆ ಸರ್, ಆ ಮಾಹಿತಿಗಳನ್ನು ನನಗೆ ಅಷ್ಟು ಮಟ್ಟಿಗೆ ಸಂಪರ್ಕ ಇಟ್ಕೊಂಡಿಲ್ಲ ನಾನು ಆ್ಯಕ್ಚುಲಿ. ಸರ್, ಈಗ ಮಂಡ್ಯ ನಿಮಗೆ ಗೊತ್ತಾಗಿ ಮಂಡ್ಯ ಸಕ್ಕರೆ ನಾಡು, ಆಯಿತಾ? ರೈತರಿಗೆ ಕಬ್ಬಿಗೆ ನಿಜವಾಗ್ಲೂ ಕೂಡ ಇವತ್ತು ಕೂಡ ಅವ್ರ ಬೆಲೆ ಇಲ್ಲ, ಅವ್ರು ಹೋರಾಟ ಮಾಡ್ತಾವ್ರೆ ಬೆಲೆ ನಿಗದಿ ಮಾಡಿ ಅಂತ ಸುಮಾರು 2.5 ತಿಂಗಳಿಂದನೂ ಕೂಡ ಹೋರಾಟವನ್ನು ನಿರಂತರವಾಗಿ ಮಾಡ್ತಾವ್ರೆ. ಆ ವಿಚಾರವಾಗಿ ನೀವೇನಾದ್ರೂ ಮರವರಿಕೆ ಮಾಡುವಂಥದ್ದು, ಅವ್ರ ಹೋರಾಟದಲ್ಲಿ ನೀವು ಯಾವ ರೀತಿ ಸಪೋರ್ಟ್? ಸರ್, ನನಗೆ ಖಂಡಿತ ನನಗೆ ಮನಪೂರ್ವಕವಾದ ಬೆಂಬಲ ಇದೆ. ನಾನು ನಿಮ್ಗೆ ಹೇಳಿದ್ನಲ್ಲ, ನಾನು ಇನ್ಆಕ್ಟಿವ್ ಆಗಿದೆ ಸ್ವಲ್ಪ, ಪಾಪ ನನಗೆ ಹೆಚ್ಚಿನ ಸ್ವಲ್ಪ ಕೆಲವಾರು ಆರೋಗ್ಯ ಸಮಸ್ಯೆಯಿಂದ ಎಲ್ಲಾದರೂ ನಾನು ನಿಮಗೆ ಅದನ್ನೇ ಹೇಳಿದ್ದು, ಸುಮಾರು ದಿನದಿಂದ ಹೋರಾಟ ಮಾಡ್ತಾ ಇದ್ದಾರೆ. ನಿಮ್ಮ ಸರ್ಕಾರ ಬಂದರೆ ಬೆಲೆ ನಿಗದಿ ಮಾಡುವಂಥ ಒಂದು ಒತ್ತಾಯಗಳು, ಆ ವಿಚಾರ ನಾವು ಖಂಡಿತ ಸಲಹೆ ಕೊಡ್ತೀರಿ? ಖಂಡಿತ. ಎಲ್ಲಾದರೂ ಉಂಟಾ ಅಂಥ ಪುಣ್ಯ ಕೆಲಸ ಮಾಡಲಿಲ್ಲ ಅಂತ ಎಲ್ಲಾದರೂ ಉಂಟೆ. ರೈಟ್. ಕಾಂಗ್ರೆಸ್ ಪಕ್ಷ ಈ ಬಾರಿ ನಮ್ಮ ರಾಜ್ಯದಲ್ಲಿ
ಎಷ್ಟು ಸೀಟನ್ನ ಗೆಲ್ಬೋದು? ಸುಮಾರು 135-145 ಸೀಟ್ ಗೆಲ್ತದೆ. 135-145 ಸೀಟ್ ಖಂಡಿತ ಗೆಲ್ಲುತ್ತೆ, ಸರ್ಕಾರ ರಚನೆ ಮಾಡುತ್ತೆ. ಕಾಂಗ್ರೆಸ್ ಒಟ್ಟಿನಲ್ಲಿ ಅಧಿಕಾರಕ್ಕೆ ಬರುತ್ತೆ? ಖಂಡಿತ ಖಂಡಿತ. ಅದು ನಿಮ್ಗೆ ಕಾನ್ಫಿಡೆಂಟ್ ಇದೆ? ಕಾನ್ಫಿಡೆಂಟ್ ಕಾನ್ಫಿಡೆಂಟ್ ಇದೆ ಸರ್. ರೈಟ್, 140 ಸೀಟ್, 145 ಸೀಟ್ ಬರುತ್ತೆ ಅನ್ನುವಂಥದ್ದು ಕಾನ್ಫಿಡೆಂಟ್ ಇದೆ? ಕಾನ್ಫಿಡೆಂಟ್ ಇದೆ. ಯಾರಾಗಬೇಕು ಸರ್ ಸಿ ಎಮ್? ಸರ್ ಈಗ ನಮ್ಮಲ್ಲಿ ನೀವು ನಿಮ್ಗೆ ಕೇಳು ತಪ್ಪಲ್ಲ, ಇದನ್ನ ಯಾರ್ಯಾರ ವ್ಯಕ್ತಿ ಹೇಗೆ ಅಂತ ಹೇಳ್ಬಿಟ್ಟು. ಈಗ ಸಿದ್ದರಾಮಯ್ಯ ಸಾಹೇಬ್ರು ಸಾಕಷ್ಟು ಮೋಟಿವೇಟ್ ಮಾಡಿ ಅವರು ಇದು ಮಾಡಿ ನಮ್ಮಲ್ಲಿ. ಈಗ ನಮಗೆ ಡಿ ಕೆ ಸಾಹೇಬ್ರು ಈಗ ನಮ್ಮಲ್ಲಿ ನಮ್ಮ ಕಮಿಟಿಗೆ ಯಾವ ಸಾಹುಕಾರ ಚೆನ್ನೈನವರು ಸರ್ 57ರ ಮುಖ್ಯಮಂತ್ರಿ ಆಗಬೇಕಾಯ್ತು, ಆಗಲಿಲ್ಲ. ತದನಂತರ ಪೂಜ್ಯ ದೇವೇಗೌಡರು 94ರಲ್ಲಿ ಮಧ್ಯೆ ಒಂದು 6 ತಿಂಗಳು ನಮ್ಮ ಇವರು ಯಾರು ರೆಡ್ಡಿಯವರು, ಕೆ ಸಿ ರೆಡ್ಡಿಯವರು ನೆಚ್ಚಿಸ ಆದ್ಬಿಟ್ರೆ 57 ನಂತರ ನಮ್ಮ ಜನಾಂಗಕ್ಕೆ 94ಕ್ಕೆ ಪೂಜ್ಯ ದೇವೇಗೌಡರು ಮುಖ್ಯಮಂತ್ರಿ ಆಗಂಟು ಅವಕಾಶ ಇರಲಿಲ್ಲ. ಸೊ ಇಮಿಡಿಯೇಟ್ ಪ್ರಾಕ್ಷನ್ ಇಮಿಡಿಯೇಟ್ಲಿ ಕೃಷ್ಣ ಸಾಹೇಬರು ಮುಖ್ಯಮಂತ್ರಿ ಆದರು, ಆಮೇಲೆ ಕುಮಾರಸ್ವಾಮಿ ಆದರು. ನನಗೇನು ಸರ್, ನಮಗೇನು ಸರ್ ವೈಯಕ್ತಿಕವಾಗಿ ಅವ್ರಿಗೂ ಒಂದು ಉನ್ನತ ಹುದ್ದೆ ಸಿಗಲಿ, ಡಿ ಕೆ ಸಾಹೇಬ್ರು ಅವಕಾಶ ಆಗಬೇಕು ಅಂತ ನಮ್ಮ ಬಯಸ್ತೀವಿ. ಯಾಕಂದರೆ ನೀವು ಕೇಳಿ ನಿಮ್ಮ ತಪ್ಪಲ್ಲ, ನೀವು ಕೇಳಲಿಕ್ಕೆ ಬಯಸೋದು ಸಹಜ. ನಮ್ಮಲ್ಲಿ ಅವರಿಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಅದೇನೋ ಒಂದು ಸ್ಟ್ರಾಟಜಿನ ASCC ಮಾಡುತ್ತೆ, ಅದರಲ್ಲಿ ಯಾವುದೇ ಗೊಂದಲ ಇಲ್ಲ. ನೀವು ಕೇಳಿ ನಿಮ್ಮ ಅಭಿಪ್ರಾಯದ ಪ್ರಕಾರ ಡಿ ಕೆ ಶಿವಕುಮಾರ್ ಅವರಾದರೆ ನಮಗೆಲ್ಲ ಒಳ್ಳೆಯದು ಅಲ್ಲ? ಈಗ ನಮಗೊಂದು ಆಸೆ ಇರಲ್ಲ ಸರ್, ಒಂದು ಆಸೆ ನಮ್ಮ ಜೊತೆಗೆ ಸಿದ್ದರಾಮಯ್ಯ ಸಾಹೇಬರು ಅವ್ರ ನಾಯಕತ್ವನೂ ತುಂಬ ಅವಶ್ಯಕತೆ ಇದೆ ನಾಡಿಗೆ. ನಾನು ಹೇಳಿ ನಾನು ಡ್ಯಾನ್ಸ್ ಮಾಡ್ತಾ ಇಲ್ಲ ಅಥವಾ ಆಸ್ಲೇಟ್ ಮಾಡ್ತಾ ಇಲ್ಲ, ಇಬ್ಬರನ್ನು ಸಮತೋಲನವಾಗಿ ಹೇಳ್ಕೊಳ್ಳುವಂಥ ಶಕ್ತಿ ನಮ್ಮ ಪಕ್ಷಕ್ಕೆ ನಮ್ಮ ASCCಗಿದೆ, ಅದರಲ್ಲಿ ಏನು ಆತಂಕ ಬೇಡ. ಒಂದು ರೀತಿಯಲ್ಲಿ ಇಬ್ಬರಿಗೂ ಅವಕಾಶ ಆಗುತ್ತೆ, ಅದರಲ್ಲಿ ಏನು ಅವಕಾಶ. ಸಮುದಾಯದ ನಾಯಕರು ಏನು ಹೇಳ್ತಾರೆ ಸರ್? ಎಲ್ಲ ಸಮುದಾಯದ ನಾಯಕರುಗಳು ಹೌದು, ಈಗ ನಾನು ಹೇಳ್ತೀನಿ ಸರ್, ಈಗ ಅವ್ರಿಗೂ ಒಂದು ಅವಕಾಶ ಕೊಟ್ಟಾಯ್ತು, ಡಿ ಕೆ ಸಾಹೇಬ್ರಿಗೆ ಯಾಕೊಂದು ಅವಕಾಶ ಕೊಡ್ಬಾರ್ದು ನಮ್ಮ ಜನಾಂಗ? ಅದಿಟ್ಟು ಯೋಚನೆ ಮಾಡ್ಬಾರ್ದು, ಯೋಚನೆ ಮಾಡ್ತಾರೆ ಖಂಡಿತ, ಏನು ಪೆದ್ದ ಯೋಚನೆ ಮಾಡ್ತಾರೆ. ಈ ಬಾರಿ ಕಾಂಗ್ರೆಸ್ ಚುಕ್ಕಾಣಿ ಹಿಡಿಯುತ್ತೆ ಅಂದ್ರೆ ಅದು 100% ವಿಶ್ವಾಸ ಇದೆ. ರೈಟ್, ಕಾಂಗ್ರೆಸ್ ಪಾರ್ಟಿನಲ್ಲಿ ಯಾರಿಗೇನೆ 16 ಜನದಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಸಂಪೂರ್ಣವಾಗಿ 16 ಜನನೂ ಇಲ್ಲ ಸರ್. ಈಗ 16 ಜನನೂ ಇಲ್ಲ, ಯಾರೋ ವಾಸಬ್ರಿಗೆ ಟಿಕೆಟ್ ಕೊಡ್ತಾರೆ 100% ಪಕ್ಷ ಯಾರಿಗೆ ಹೇಳುತ್ತೋ ಅವ್ರು ಚುನಾವಣೆ ಮಾಡ್ತೀವಿ. ಅವ್ರಿಗೂ ಸಪೋರ್ಟ್ ಎಲ್ಲ ಸಪೋರ್ಟ್ ಮಾಡ್ತೀರಿ? 100% ಏನು ಬಂಡೆ ಹೇಳುವಂಥದ್ದು ಏನಿಲ್ಲ, ಅವಶ್ಯಕತೆಯಿಲ್ಲ. 16 ಜನದಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅಂತಂದರೆ ನಿಮಗೂ ಗೊತ್ತು, ಕೆಲವರು ಬಂಡೆ ಹೇಳುವಂಥವ್ರು ಇದ್ದಾರೆ ಸರ್. ಅದನ್ನ ಈ ಬಂಡಾಯ ಗಿಂಡಾಯ ನಾವು ವಯಸ್ಸಿನವ್ರು ಸ್ಟ್ರಗಲ್ ಮಾಡ್ತಿದ್ವು, ನನಗೂ 66 ನಡೀತಾ ಇದೆ ಈಗ ಆ್ಯಕ್ಚುಲಿ. ಇವಾಗ ಸಮಾಜ ಎಲ್ಲವನ್ನು ವಿವೇಚನೆ ಯೋಚನೆ ಮಾಡೋ ಶಕ್ತಿನ ಈಗ ನಮ್ಮ ಹಿರಿಯವರು ಈಗ ನನ್ನ ಚೌಡೇ ಸತಬಿಟ್ರು, ಅವ್ರ ಅನುಭವ ನಂಗೆ ಬರುತ್ತೆ. ನನ್ನ ಕೊನೆಗಾಲದಲ್ಲಿ ನಾನು ಅವರು ಪ್ರತಿಸ್ಪರ್ಧಿಗಳು. ಫಸ್ಟ್ ನಾನು ಅವ್ರು ನಾನು ನಮ್ಮೂರಿನವರೇ, ಆಶೀರ್ವಾದ ಕೇಳೋಕೆ ಹೋದಾಗ ಮಗ ಮೊದಲು ಹಾಲು ಕೊಟ್ಬಿಟ್ಟು ಮಗ ನನಗೆ ಮೊದಲು ಒಳ್ಳೆದಾರಿ ಆಮೇಲೆ ನಿಂಗೆ ಒಳ್ಳೆದಾರಿ ಅಂದರು. ಈಗ ಅನುಭವಗಳ ಕೊರತೆ ಇರುವಾಗ ಅಪ್ಪ ಆಶಾವಾದಿಗಳು ಏನೋ ಒಂದು ಸಿಗಲಿಲ್ಲ ಅಂದಾಗ ಮಾತಾಡ್ಬೋದು, ಆದರೆ ಎಲ್ಲರೂ ಪಕ್ಷ ತಿಮ್ಮ ಭದ್ರ ಆಗ್ತಾರೆ. ಮತ್ತೆ ಇನ್ನೂ ಹಲವಾರು ಅವಕಾಶ, ಪಕ್ಷ ಅಧಿಕಾರಕ್ಕೆ ಬಂದರೆ ಹಲವಾರು ರೀತಿಯ ಅವಕಾಶಗಳಿವೆ, ಎಲ್ಲರೂ ಪಡೀಬೋದು, ಏನು ತೊಂದರೆ ಏನಿಲ್ಲ, ತೊಂದರೆ ಏನಿಲ್ಲ. ಸರಿ ಸರ್, ಒಳ್ಳೇದಾಗಲಿ. ನಿಜವಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ನಿಮಗೆಲ್ಲ ಒಂದು ದೊಡ್ಡ ಮಟ್ಟದಲ್ಲಿ ಸಹಕಾರ ಸಿಗಲಿ. ಮೊದಲಿಗೆ ನಮ್ಮ ಮಂಡ್ಯ ಕ್ಷೇತ್ರದಲ್ಲಿ ನಿಮಗೂ ಒಂದು ದೊಡ್ಡ ನಿರಾಶಾವಾದಿ ಆಗೋದು ಬೇಡ, ಯಾವುದೇ ಕಾರಣಕ್ಕೂ ಆಶಾವಾದಿಯಾಗಿರಬೇಕು ಅನ್ನುವಂಥದ್ದೆಲ್ಲ ಖಂಡಿತ. ನಿಜವಾಗ್ಲೂ ನಾವೇನು ರಾಜಕೀಯದಲ್ಲಿ ಖಂಡಿತವಾಗ್ಲೂ ನಾವು ಒಂದು ದೊಡ್ಡ ಮಟ್ಟದಲ್ಲಿ ಮಂಡ್ಯನ ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ದೃಷ್ಟಿನಲ್ಲಿ ನಾವು ಕೂಡ ಕ್ಯಾಂಡಿಡೇಟ್ ಆಗಿದ್ದೀವಿ, ನಾವು ಕೂಡ ಅರ್ಜಿಯನ್ನು ಸಲ್ಲಿಸಿದ್ದೀವಿ. ನಮಗೆ ಸಿಕ್ಕಿದ್ರೆ ನಾವು ಖಂಡಿತವಾಗ್ಲೂ ಮಂಡ್ಯ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಆಯೋಜನೆಗಳನ್ನು ಮಾಡ್ತೀರಿ, ಕೆಲಸಗಳನ್ನು ಮಾಡ್ತೀರಿ ಅನ್ನುವಂಥ ಮಾತುಗಳು ಹೇಳಿದ್ರಿ. ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಜೊತೆಯಲ್ಲಿ ಮಾತಾಡಿದ್ದಕ್ಕೆ ಧನ್ಯವಾದಗಳು ಸರ್. ಇಷ್ಟು ಇದಾಗಿತ್ತು ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮ, ಪೊಲಿಟಿಕಲ್ ಟಾಕ್ ಶೋ ಕಾರ್ಯಕ್ರಮದಲ್ಲಿ. ಭಾಳ ವಿಶೇಷವಾಗಿ SP ರಾಮ್ ಅವರು ನಮ್ಮ ಜೊತೆಯಲ್ಲಿ ಅವರ ಅನಿಸಿಕೆಗಳನ್ನು ಅವ್ರ ಮಾತುಗಳನ್ನು ಹಂಚಿಕೊಂಡ್ರು. ಸರ್, ಕೊನೆಯದಾಗಿ ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಮಂಡ್ಯ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರಿಗೆ ಇವತ್ತು ಏನು ಈ ಸರ್ಕಾರ ನಡೀತಾ ಇದೆ, ಇವತ್ತು ಇರುವಂಥ ರೂಲಿಂಗ್ ಸರ್ಕಾರ ಎಲ್ಲ ಮತ್ತು ಆಡಳಿತ ವೈಖರಿಗಳನ್ನ ನೋಡ್ತಾ ಇದ್ದೀನಿ ನೋಡೋರೆ, ನನ್ನ ಈ ಕ್ಷೇತ್ರದ ಮತದಾರರಲ್ಲಿ ಮನವಿ ಮಾಡ್ತೇನೆ. ಕಾಂಗ್ರೆಸ್ ಸರ್ಕಾರ, ಕೃಷ್ಣಾಜಿಯವ್ರ ಸರ್ಕಾರ ಮತ್ತು ಸಿದ್ದರಾಮಯ್ಯವ್ರ ಸರ್ಕಾರ ಇವೆಲ್ಲ ಕೊಟ್ಟಂಥ
ಮೂಲಭೂತವಾಗಿ ಅದರಲ್ಲೂ ವಿಶೇಷವಾಗಿ ಸಮಾಜದ ಕೊನೆಯ ಜನಕ್ಕೆ ತಲುಪುವಂತಹ ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ನೆನೆದು ಇನ್ನು ಮುಂದೆ ಸಮಾಜಕ್ಕೆ ಪೂರಕವಾದ ಕೆಲಸವನ್ನು ಕಾಂಗ್ರೆಸ್ ಪಕ್ಷದಿಂದ ಬಯಸಿ ಅವರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಲಿ ಅಂತ ಹೇಳ್ಬಿಟ್ಟು ನಾನು ಅವ್ರನ್ನ ಮನವಿ ಮಾಡ್ತೇನೆ. ಎಸ್, ಓಕೆ. ಸ್ಟಾರ್ ಮಂಡ್ಯ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಯಲ್ಲಿ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಮಾತಾಡಿದಂಥ ಅವರ ಅನಿಸಿಕೆಗಳ ಅಭಿಪ್ರಾಯಗಳನ್ನು ತಿಳಿಸಿದಂಥ ಎಚ್ ಪಿ ರಾಮ್ ಅವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಕೊನೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಸರ್. ನಮಸ್ಕಾರ. ನಮಸ್ತೆ. ನಿಮ್ಮ ಆತ್ಮವಿಶ್ವಾಸ ಏನಿದೆ? ನಾನು ಬಯಸಿದ್ದೀನಿ, ನನಗೆ ಅವಕಾಶ ಕೊಟ್ಟು ಚುನಾವಣೆ ವ್ಯವಸ್ಥೆ ಇಲ್ಲಾದರೂ